ಜೊತೆಗಿನ ಮಾತುಕತೆ ನಿಮ್ಮ ಹೋಗಿದ್ದು ಚೌಕಿರುತ್ತೆ ಲೈವ್ ಕಡೆಲ್ಲ ಇಲ್ಲಿ ಮರೆತೋಗುತ್ತೆ ತಲೆ ಬ್ಯಾನಿ ಕರೆಗೋಗುತ್ತೆ ಒಂದ್ ಬೆಳೆ ಆಗ್ಲಿ ಆಟ ಬೆಳೆ ಆಗ್ಲಿ ಎಲ್ಲ ಒಂದವರ್ ಮ್ಯಾಲ ಹದ್ನೈದ್ ಸೆಕೆಂಡ್ ಗೆ ನಿಂದ ಆಗೋದಪ್ಪ ಅಂದ್ರೆ ನಿನ್ನೆಲ್ಲ ಸುಮ್ನೆ ಹೋಗ್ಲಾ ಹೋಗ್ಲಾಂಡಿ ಬ್ಯಾಂಕ್ ಜೊತೆಗಿನ ಮಾತುಕತೆ ಹೋಗಿದ್ದು ಚೌಕಿರುತ್ತೆ ಎಲ್ಲರಿಗೂ ನಮಸ್ಕಾರ ಟ್ವೆಂಟಿ ಟ್ವೆಂಟಿ ತ್ರೀ ಸ್ಟಾರ್ಟ್ ಆತ ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಇದೇನು ವೀಡಿಯೋ ಅಂತಂದ್ರೆ ನನಗನ್ನಿಸ್ತೆ ಭಾಳ ಮಂದಿ ಕಾಮೆಂಟ್ಸ್ ನೋಡೇನಿ ನಾ ಈ ವಿಡಿಯೋಲಿ ನನಗೆ ಇದು ಅನ್ನಿಸ್ತೆ ಇದು ಕಲಿತೆ ಈ ನಾಸ್ಟೆಲ್ ಚಿಕನ್ ಇದು ಇದನ್ನಿಸ್ತ ಅಂತೇಳಿ ನಾ ಆಗಿ ನಾ ಎಷ್ಟೆಲ್ಲ ಎಪಿಸೋಡ್ಸ್ ಹೋಸ್ಟ್ ಮಾಡಿದ್ಮೇಲೆ ನಂಗೆ ಏನು ಅನ್ನಿಸ್ತು ಅಂತೇಳಿ ನಂಗೆ ಹಂಚ್ಕೊಂಡೋದಿತ್ತೆ ಯಾಕಂದರೆ ನೀವು ಒಂದು ಸ್ಕ್ರೀನ್ದಾಗ ನೋಡಿ ನಿಮಗೆ ಎಷ್ಟು ಇಂಪ್ಯಾಕ್ಟ್ ಆಗೈತೆ ಅಂತಂದ್ರೆ ನನಗೆ ಅಲ್ಲೇ ಮುಂದೆ ಕುಂತಾವೆಲ್ಲ ಇಮೋಷನ್ಸ್ ಏನೇನಾಯ್ತ ಕಣ್ಣಾರ ನೋಡಿದಾಗ ನಂಗೆ ಹೆಂಗೆ ಅನಿಸ್ಬಾರ್ದು ಅಂತ ಅನಿಸ್ತೆ ಬಟ್ ಇಟ್ ವಾಸ್ ಅ ರೋಲರ್ ಕೋಸ್ಟರ್ ರೈಡ್ ಇಟ್ ಹ್ಯಾಸ್ ಬೀನ್ ಲೈಕ್ ದ್ಯಾಟ್ ಫಸ್ಟ್ ಮಾತಾಡೋಣ ಏನಂತಂದ್ರೆ ಮಾತುಕತೆ ವಿಸ್ ಸ್ಕ್ಯಾಂಡಿ ಮ್ಯಾನ್ ಈ ಪಾಡ್ಕಾಸ್ಟ್ ಸ್ಟಾರ್ಟ್ ಅದಕ್ಕೆ ಅದರ ಅದ್ರ ಬಗ್ಗೆ ಭಾಳ ಇಂಪಾರ್ಟೆಂಟ್ ಮಾತಾಡಬೇಕು ಸೊ ಮಾತುಕತೆ ವಿ ಸ್ಕ್ಯಾಂಡಿ ಮ್ಯಾನ್ ನಾ ಮೊದಲು ಹೇಳೇನಿ ಒಂದು ಏನು ಹಿಂಗೆ ಶ್ಯೋರ್ ಶಾರ್ಟ್ ಹಿಂಗೆ ಐಡಿಯಾ ನಂಗೆ ಹಿಂಗೆ ಬೇಕು ಹಂಗೆ ಅಂತ ಏನಿರಲಿಲ್ಲ ಮೇನ್ ಪಾಯಿಂಟ್ ಏನಿತ್ತಂತಂದರೆ ನನಗೆ ಇದು ಕಾನ್ವರ್ಸೇಷನ್ಸ್ ಸೇರ್ತಾವ ಯಾರಿಗಾರ ಮೀಟ್ ಆದಾಗ ಜನ ಆದಾಗ ಅವ್ರ ಬಗ್ಗೆ ಅವ್ರು ಬರೀ ಮಾತು ಕೇಳಿ ಇಲ್ಲ ನಮ್ಮದೇನಾದ್ರೂ ಡಿಸ್ಕಷನ್ ಆದ ನನಗೇನೋ ಕಲಿತು ಕಲ್ತ್ನೋ ಇಲ್ಲ ಏನೋ ಒಟ್ಟು ಅದ್ರದ್ದು ಔಟ್ಪುಟ್ ಔಟ್ಕಮ್ ಔಟ್ಕಮ್ನ ನನ್ನ ಜೊತೆ ತೊಗೊಂಡು ವಾಪಸ್ ಮನೆಗೆ ಹೊಂಟೇನಂತ ಅನಿಸ್ತತ್ತೆ ನಂಗೆ ಅದು ಭಾಳ ಸೇರ್ತೈತೆ ಐ ಬಿಲೀವ್ ಎಂಥ ಮನುಷ್ಯ ಇದ್ರು ಎಷ್ಟು ಕಮ್ಮಿದ್ರು ಎಂಥ ಕೀಳ್ತಾನೆ ಮನುಷ್ಯ ಇದ್ರು ಅವ್ನು ನಿಂತರು ಕಲಿಬೋದು ಒಬ್ಬ ಕೀಳು ಮನುಷ್ಯಂಗೆ ನೋಡಿ ನಾನು ಏನು ಮಾಡಬಾರ್ದು ಅಂತಾರೆ ಕಲ್ತು ಬರ್ತೇನೆ ನಾ ವಾಪಸ್ ಸೊ ನಂದು ಅಂಥದ್ದು ಒಂದು ಲಾಜಿಕ್ ಐತೆ ನಂದು ಸೊ ಮಾತುಕತೆ ವಿಸ್ ಮ್ಯಾನ್ ನಮಗೆ ಆ ಪಾಯಿಂಟ್ ಮೇಲೆ ನಡೆಸೋದಿತ್ತು ಅದಕ್ಕೆ ನಾ ಒಂದು ಜಾಂಡ್ರಾಗ್ ಫಿಕ್ಸ್ ಆಗಿಲ್ಲ ನಾನು ಹಿಂಗೆ ಎಲ್ಲರಿಗೆ ಮೋಟಿವೇಟ್ ಮಾಡ್ತೀನಿ ಎಲ್ಲ ಒಂದು ಏನಾರು ಹೇಳಿಕೊಡ್ತೀನಿ ಆ ಪಾಯಿಂಟ್ ಎಂದೂ ಇರಲಿಲ್ಲ ಹಂಗೆ ಮಾತುಕತೆ ಆಫ್ ಕೋರ್ಸ್ ನಮ್ಮದು ಚೇತನ್ ಅವ್ರ ಜೊತೆ ಸ್ಟಾರ್ಟ್ ಮಾಡಿದ್ವಿ ಅದೇನು ಫಸ್ಟ್ ಎಪಿಸೋಡ್ ಹಾಕಿ ಅದು ಆ್ಯಕ್ಚುಲಿ ರೀಶೂಟ್ ಮಾಡಿದ ಎಪಿಸೋಡ್ ಯಾಕಂದರೆ ಫಸ್ಟ್ ಎಪಿಸೋಡಾದಾಗ ಆಡಿಯೋ ಸ್ವಲ್ಪ ಪಕ್ಕಪ್ ಆಗಿಬಿಟ್ಟಿತ್ತು ಅವ್ನು ಮತ್ತು ಬಂದು ಮಾಡಿದ ಥ್ಯಾಂಕ್ಸ್ ಟು ಹಿಮ್ ಅದ್ರಾಗೂ ನಾ ಹೇಳೇನಿ ಇದು ಯಾರು ನೋಡ್ತಾರೋ ಗೊತ್ತಿಲ್ಲ ನನ್ನ ಸಂಬಂಧ ಮಾಡಾತ್ತೀನಿ ಭಾಳ ವ್ಯೂಸ್ ಹೋಗಂಗಿಲ್ಲ ಒಂದೂರಿ ಎರಡು ತಾಸಿನ ವೀಡಿಯೋಸ್ ಯಾರು ಬಟ್ ನೀವು ನನಗೆ ರಾಂಗ್ ಪ್ರೂವ್ ಮಾಡಿದ್ರಿ ನಂಗೆ ಅದು ಭಾಳ ಖುಷಿ ಐತಿ ಭಾಳ ಚಲೋ ರಿಸ್ಪಾನ್ಸ್ ಐತಿ ಲೈಕ್ ನನಗಿದು ಭಾಳ ಪರ್ಸ್ನಲ್ ನಂಗೆ ಏನೋ ಒಂದು ಅಟ್ಯಾಚ್ಮೆಂಟ್ ಐತಿ ಪಾಡ್ಕಾಸ್ಟ್ ನಾ ಏನಾರು ನಂದು ಇದು ಮಗು ಇದ್ದಂಗೆ ಅದು ಐ ಫೀಲ್ ಐಮ್ ಆನ್ ಆಂಟ್ರಪ್ರಿನರ್ ಬಿಕಾಸ್ ಐ ನನ್ನ ಪ್ರಾಡಕ್ಟ್ ನಾ ಸೆಲ್ ಮಾಡಾತ್ತೀನಿ ಅದಕ್ಕೆ ನನ್ನ ಪ್ರಾಡಕ್ಟ್ ಇದ್ದ ನೀವು ಕನ್ಸ್ಯೂಮರ್ಸ್ ಅದಿರ ಅದನ್ನು ನೀವು ಕನ್ಸ್ಯೂಮ್ ಮಾಡತ್ತಿರ ಅಂದ್ರೆ ನನ್ನ ಚಲೋ ಕೊಡಬೇಕಂತ ನನ್ನ ಏನೋ ಜವಾಬ್ದಾರಿ ಅಂತ ಭಾಳ ನನಗೆ ಯಾವಾಗಲೂ ಅನಿಸ್ತಿರ್ತೈತಿ ಸೊ ಥ್ಯಾಂಕ್ಸ್ ಟು ಯು ಇವತ್ತು ಬಂದು ಏನೋ ನಲ್ವತ್ಮೂರು ಎಪಿಸೋಡ್ ಆದ್ಮೇಲೆ ಇವತ್ತು ಬಂದು ಮಾತಾಡೋಕ್ಕೆ ನೀವೇ ಅವಕಾಶ ಕೊಟ್ಟಿದ್ದೆ ನಿಮ್ದೆಲ್ಲ ಸಪೋರ್ಟ್ ಪ್ರೀತಿ ರೆಸ್ಪಾನ್ಸ್ ನೋಡೇ ನನ್ನ ಕಾನ್ಫಿಡೆನ್ಸ್ ಬಂದಿದ್ದೆ ಸೊ ಇದರಾಗಿ ನಾ ಏನು ಕಲಿತೆ ಇಷ್ಟು ಎಪಿಸೋಡ್ಸಿಂದ ನಾ ಒಂದೊಂದು ಎಪಿಸೋಡ್ ಹೇಳ್ಕೊಂಡು ಕುಂದ್ರಾಕ್ ಹಂಗೆಲ್ಲ ಯಾಕಂದ್ರೆ ಭಾಳ ಆಗ್ಬಿಡ್ತೈತಿ ಭಾಳ ಎಪಿಸೋಡ್ಸ್ ಆಗ್ಯಾವ ಎವ್ರಿ ಎಪಿಸೋಡ್ ಒಂದು ಲರ್ನಿಂಗ್ ಈಸಿಲಿ ನಾನು ತೊಗೊಂಡೇನಿ ಬಟ್ ಜನ್ರಲಿ ನಂಗೆ ಮಾತುಕತೀವಿ ಸ್ಕ್ಯಾಂಡಿ ಮ್ಯಾನ್ ಅಂದ್ರೆ ನನಗೆ ಒಂದು ಏನು ಕಲಿಯಾಕ ಸಿಕ್ತಂತಂದ್ರೆ ಭಾಳೆಲ್ಲ ಎಲ್ಲ ಜಾನ್ರಸ್ ಎಲ್ಲ ಜನದ್ದು ಒಂದು ಬೇರೆ ಬೇರೆ ಸ್ಟೋರೀಸ್ ಅದಾವೆ ಈಗ ಫಾರ್ ಎಕ್ಸಾಂಪಲ್ ಗಗನ್ದೀಪ್ ಶಿವು ಉಡಾಳ್ ಪವ್ಯ ಇವ್ರಾಗೆಲ್ಲ ಮಾತಾಡ್ಬೇಕಾದ್ರೆ ಅವ್ರದ್ದು ಅವ್ರ ದೋಸ್ತರು ಸ್ಟೋರಿ ಹೇಳಾರೆ ಮಾಧಿರಾಜು ಒಂದು ದೋಸ್ತರು ಸ್ಟೋರಿ ಹೇಳೋಣ ಏನೇನೋ ಆಗ್ಯಾವ ಹಿಂಗೆ ರಣಧೀರ ಬ್ಯಾಕ್ ಇಟ್ಟಿದ್ದು ಹೇಳಿದ ಬಟ್ ಹೀಗೆಲ್ಲ ನಾವು ಫನಿ ವೇದಾಗಿಲ್ಲೆಲ್ಲ ಎಕ್ಸ್ಪ್ರೆಸ್ ಮಾಡಾತೆವು ನಾನು ಬ್ಯಾಕ್ ಇಟ್ಟೆ ನಾನು ನಕ್ಕೊಂತ ಹೇಳ್ತೇನೆ ನಾನು ಬಿ ಎಸ್ ಸಿ ಬ್ಯಾಕ್ ಇಟ್ಟಿದ್ದೆ ಹಿಂಗೆ ಹಾ 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 ಈಗ ಹಿಂಗೆ ಆಗೈತಂತೆ ಬಟ್ ಆ ಮೂಮೆಂಟ್ದಾಗ ಇರ್ತೈತಿ ಆ ಬ್ಯಾಕ್ ಇಟ್ಟಾಗ ಇಲ್ಲ ಏನೋ ಒಂದು ಹಾಳಾದಾಗ ಇಲ್ಲವೇನೇನು ಕೆಟ್ಟದಾದಾಗ ಆ ಮೂಮೆಂಟ್ ಭಾಳ ಹೊಲಸಿರ್ತೈತಿ ಆವಾಗ ಮ್ಯಾನೇಜ್ ಮಾಡೋಕೆ ನಮಗೆ ಭಾಳ ಹಿಂಗೆ ಕಾನ್ಫಿಡೆನ್ಸ್ ಒಮ್ಮೆ ಶೇಕ್ ಆಗಿರ್ತೈತಿ ಅದೆಲ್ಲ ದಾಟಿ ಬಂದು ಎಲ್ಲ ಚಲೋ ಆದಾಗ ಒಂದು ಒಂದು ಹತ್ತು ವರ್ಷ ಆದಮೇಲೆ ನಾವು ಏ ಹಿಂಗೆ ಆಗಿತ್ತಲ್ಲ ನಾವು ಡಿಸ್ಕಸ್ ಮಾಡ್ತೇವೆ ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಮಾತುಕತೆ ಲೈಕ್ ನಮಗೆ ಹಿಂಗೆ ಬಂದು ಯಾರು ಒಂದು ದೊಡ್ಡ ಪರ್ಸ್ನಾಲಿಟಿನ ತಂದು ನಾನು ಜನಕ್ಕೆ ಮೋಟಿವೇಟ್ ಮಾಡ್ಬೇಕು ಅವ್ರಿಗೆ ಒಂದೇನೋ ಏನೋ ಚಲೋ ಬುದ್ಧಿ ಕೊಡ್ಬೇಕಂತ ನನಗೆ ಅದಕ್ಕೆ ಇರಲಿಲ್ಲ ಅಂತಂದರೆ ಇನ್ಸೆಕ್ಯೂರಿಟೀಸ್ ಭಾಳ ಆಗ್ಬಿಟ್ಟೈತಿ ಸೋಶಿಯಲ್ ಮೀಡಿಯಾ ಸಂಬಂಧ ನಾ ಭಾಳ ಸೋಷಲ್ ಮೀಡಿಯಾದಾಗ ಒಬ್ಸರ್ವ್ ಅಂತಂದ್ರೆ ಯಾರ್ಯಾರೋ ಫಾಲ್ತು ನನ್ನ ಮಕ್ಕಳಿಗೆಲ್ಲ ಫಾಲೋ ಮಾಡ್ತಾರೆ ಅವರಾಗಿ ಹಿಂಗೆ ವೇಟೇಜ್ ಇರೋಂಗಿಲ್ಲ ಏನು ಒಂದು ಕಾ ಅವ್ರೇನು ಮಾತಾಡಕತ್ತಾರ ಅದಕ್ಕೆ ಒಂದು ಫಿಲ್ಟರ್ ಇರೋಂಗಿಲ್ಲ ಅದೊಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾತಾಡೋಂಗಿಲ್ಲ ಜನ ಇನ್ಸೆಕ್ಯೂರ್ ಇದ್ದವ್ರು ಅವ್ರಿಗೆ ನಂಬಿ ಫೇಮಸ್ ಅದಾರ ನಂಬಿ ತನಗೆ ತನ್ನ ಕೆಟ್ಟದ್ದು ಅನ್ನಿಸ್ಕೊಂಡು ಏನೋ ತಪ್ಪು ಮಾಡಕ್ಕೆ ಹೋಗ್ಬಿಡ್ತಾರೆ ಇಲ್ಲ ತನಗೆ ತನ್ನ ಬಗ್ಗೆ ಕೆಟ್ಟದ್ದು ಅನ್ನಿಸ್ಕೊಂಡು ಹೋಗ್ತಾರೆ ಸೊ ಮಾತುಕತೆ ವೆ ಸ್ಕ್ಯಾಂಡಮ್ಯಾನ್ದಾಗ ಏನು ಮಾಡೋದಿತ್ತು ಅಂತಂದರೆ ಯಾರು ಬರಲಿ ಅವ್ರ ರಿಲೇಟೆಬಲ್ ಸ್ಟೋರೀಸ್ ಯಾವುದಕ್ಕೆಂದರೆ ಎಲ್ಲರೂ ನಾವು ಬೆಳೆದಿದ್ದು ಹೆಂಗೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಇರ್ಬೋದು ಏನೋ ಉಡಾಳ್ಗಿರಿ ಎಲ್ಲರೂ ಮಾಡಿವೆ ನಾವೇನು ಮಾಡ್ತೇವೆ ಒಬ್ಬ ಏನೋ ಇಷ್ಟು ಒಂದು ಲೆವೆಲಿಗೆ ಮುಟ್ಟೆನಂತಂದಾಗ ಅವ್ ಅವ್ರಿಗೇನೋ ಒಂದು ಬೇರೆ ಲೆವೆಲ್ಗೆ ನೋಡೋಕೆ ಸ್ಟಾರ್ಟ್ ಮಾಡ್ತೇವೆ ಅವ್ರು ಅಚೀವ್ಮೆಂಟ್ ಸಂಬಂಧ ಸಂಬಂಧವ್ರು ಡಿಸರ್ವ್ ಮಾಡ್ತಾರೆ ಬಟ್ ಅವ್ರ ರೂಟ್ಸ್ ಎಲ್ಲ ಹಂಗೆ ಐತಿ ಅವರು ಓಡಾಡ್ತಾನೆ ಆಗೈತಿ ಮನೆಯಾಗ ಅವರೂ ಬೈಸ್ಕೊಂಡಾರೆ ಎಕ್ಸಾಮ್ದಾಗ ಅವ್ರಿಗೂ ಏನೋ ಮಾರ್ಕ್ಸ್ ಕಮ್ಮಿ ಬಿದ್ದಾವೆ ಫೇಲ್ ಆಗ್ಯಾರೆ ಕಣ್ಣು ಹಾಡ್ತಿ ಜಗಳಿರ್ತಾವೆ ಮ್ಯಾರಿಡ್ ಬಿಸ್ನೆಸ್ ಪೀಪಲ್ ಬಂದಿದ್ರು ಅವ್ರದ್ದೇನೋ ಜಗಳಿರ್ತಾವೆ ಬಟ್ ಅವ್ರದೆಲ್ಲ ಅಪ್ರೋಚ್ ಟುವರ್ಡ್ಸ್ ಲೈಫ್ ಇಸ್ ವೆರಿ ಸಿಂಪಲ್ ಸೊ ನನಗೆ ಹೆಂಗೆ ರಿಲೇಟ್ ಮಾಡೋದಿತ್ತಂತಂದರೆ ನಿಮ್ಮ ತಲೆಯಾಗೆ ನೀವು ಹಿಂಗೆ ಫೇಮಸ್ ಓ ಮೈ ಏ ಅಣ್ಣ ಹೆಂಗಿರ್ತಾನೆ ಹಿಂಗಿರ್ತಾನಂತ ಅಂದ್ಕೊಂಡು ಇರ್ತಿರ್ಲಿಲ್ಲ ಅವ್ರು ಬಂದು ಇಲ್ಲಿ ಮಾತಾಡ್ದ ನಿಮ್ಗೆ ಅನಿಸ್ಬೇಕು ಏ ಇವನು ನನ್ನಂಗದ ಅನ್ಲೆ ನಂದು ಏನಷ್ಟು ಹಾಳಾಗಿಲ್ಲ ಇನ್ನು ಐ ಕ್ಯಾನ್ ಸ್ಟಿಲ್ ಬೌನ್ಸ್ ಬ್ಯಾಕ್ ಯಾಕಂದ್ರೆ ಇವರೆಲ್ಲ ಇಷ್ಟೆಲ್ಲ ಫೇಸ್ ಮಾಡಿವನು ಇಲ್ಲಿ ಬಂದು ಕುಂತಾರಂತಂದ್ರೆ ನಂದು ನಾವು ಹಿಂಗಾದೀವಿ ಸೊ ವಿ ಆರ್ ನಾಟ್ ಎಟ್ ಆಲ್ ಡಿಫ್ರೆಂಟ್ ನಾವೆಲ್ಲರೂ ಒಂದಂತೇಳಿ ಒಂದು ಏನೋ ಮೆಸೇಜ್ ನಂಗೆ ಕೊಡೋದಿತ್ತ ನಂಗೆ ಗೊತ್ತಿಲ್ಲ ನಾನು ಎಷ್ಟು ಸಕ್ಸಸ್ಫುಲ್ ಆಗಿ ನಿದ್ರಾಗ ಅಂತೇಳಿ ಬಟ್ ನಂಗೆ ಇದು ಯಾವಾಗೂ ತಲೆ ಒಂದಿಷ್ಟು ಮೂಮೆಂಟ್ಸ್ ನನಗೆ ಹಿಂಗೆ ಅನ್ಫಾರ್ಗೆಟೆಬಲ್ ಹೇಳ್ಬೇಕಂತಂದ್ರೆ ಆಫ್ಕೋರ್ಸ್ ಸೌರಬ್ ಬಗ್ಗೆ ಸೌರಬ್ಬಿಂದ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅದು ಎಪಿಸೋಡ್ ಹೆಂಗೆ ಶೂಟ್ ಆತಂತಂದ್ರೆ ಒಂದು ಎರಡು ದಿವಸ ಮುಂಚೆ ನನಗೆಲ್ಲೇ ಹುಬ್ಳ್ಯಾಗ ಒಂದು ಕಡೆ ಸಿಕ್ಕವ ಅವಂಗ ಹಿಂಗೆ ಮಾಡ್ಬೇಕಂತೈತಿ ಐ ಏನು ಹಿಂಗೆ ಒಂದು ಓಪನ್ ನೋಡಿದ್ದ ನಾ ಅವಾಗ ಬರೀ ಓಪನ್ ಮ್ಯಾಕ್ ಎದಕ್ಕೆ ಬಂದಿದ್ದ ಅಂತಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಷ್ಟೇ ಬಂದಿದ್ದ ಸೊ ನನಗೆ ಅನಿಸ್ತೆ ಒಂದು ಓಪನ್ ಮ್ಯಾಕ್ ಧಾರವಾಡ ಹುಬ್ಬಳ್ಳಿ ಬರೇ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಷ್ಟು ಅಷ್ಟೆಲ್ಲ ಫ್ಯೂಲ್ ಖರ್ಚು ಮಾಡಿ ಆನಿಮಲ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಬಂದಾನ ಅಂತಂದ್ರೆ ಸೀರಿಯಸ್ ಅದಾನ ಸೊ ಅವ್ನ ಜೊತೆ ನಾವು ಒಂದು ವಾರಿಂಗ್ ಹೆಂಗೆ ಮೀಟ್ ಆಗ್ತಿದ್ದೆಲ್ಲ ನೋಡ್ತಿದ್ದೆ ಅವನ ಹ್ಯಾಬಿಟ್ಸ್ ಏನು ಹಿಂಗೆ ಏನು ಅವ ಎಲ್ಲ ಹೆಂಗೆ ಅಡ್ಡಾಡ್ತಾನೆ ಎಷ್ಟು ಆನೆಸ್ಟ್ ಅದಾನೆ ನಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಂಗೆ ಕ್ರೌಡ್ ಫಂಡಿಂಗ್ ಮಾಡೋದಿತ್ತು ನಿಮಗೆ ಮೋಸ ಆಗಬಾರ್ದಪ್ಪ ಯಾರಿಗೋ ರೊಕ್ಕ ಕೊಟ್ಟೆ ಅವ ಏನೋ ಮೋಸ ಮಾಡಿದಂತ ಅನಿಸ್ಬಾರ್ದು ಅಂತೇಳಿ ನಾ ಅದೇ ಒಂದು ಎಫರ್ಟ್ ತೊಗೊಂಡೆ ನೋಡೋಣ ಹೌ ಹೌ ಆನೆಸ್ಟ್ ಈಸಿ ಇಲ್ಲ ಮಂದಿ ಸಂಬಂಧ ಹೇಳ್ತಾನೇನಂತೆ ಬಟ್ ಆಫ್ಕೋರ್ಸ್ ನಾಟ್ ಅದು ಅದ್ರಾಗ ಏನು ಅದ್ರಾಗೇನು ಕಲಿಯಾಕ್ ಸಿಕ್ತಂತಂದ್ರೆ ಇನ್ನು ವೆರಿ ರಿಯಲಿಸ್ಟಿಕ್ ವೇ ಏನು ಹೇಳ್ಬೇಕಂತಂದ್ರೆ ಈಗ ನಾಯಿ ಎಲ್ಲ ಬೊಗಳ್ತಿರ್ತಾವೆ ಇಲ್ಲ ಮನೆ ಮುಂದೆ ಬಂದು ಕುಂತಿರ್ತಾವೆ ಅದ್ರ ನಮಗೆ ತಿಳಿಯಂಗಿಲ್ಲ ಅವೆಲ್ಲ ಮಾತಾಡಿದ್ದೆ ಬಟ್ ಅದ್ರ ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ಏನು ಅವ್ರು ಏನು ಮಾತಾಡತ್ತೈತಿ ಅದ್ರ ಬಗ್ಗೆ ಈಗ ಹೊಗಳಾತಂದ್ರೆ ಎದಕ್ಕೆ ಬೊಳ್ತಿರ್ಬೋದು ಅವಾಗ ನಾವು ಏನು ಮಾಡ್ಬೇಕು ಅದನ್ನು ಕಾಮ್ ಡೌನ್ ಮಾಡೋಕೆ ಹಿಂಗೆ ಮಂದ್ ಮನೆ ಮುಂದೆ ಬಂದು ಹಿಂಗೆ ಕುಂತಾವಂತಾರೆ ಹೊಟ್ಟೆ ಸಿಗ್ತಿರ್ತೈತೆ ಅದಕ್ಕೆ ಏನು ಕೊಡ್ಬೋದು ಏನು ಕೊಡಬಾರ್ದು ಈಗ ಪಾರ್ಲೇಜಿ ಬಿಸ್ಕಿಟ್ ಕೊಡಬಾರ್ದು ಇದು ಕೊಡ್ಬೋದು ಅದು ಕೊಡಬಾರ್ದು ಸೊ ನಮಗದು ನಾಲೆಜ್ ಸಿಕ್ತೆ ಸೊ ವೆನೆವರ್ ನಾವೆಲ್ಲರೂ ಯಾರಿಗಾರು ನೋಡ್ಬೇಕು ನಮ್ಗೆ ಹೆಲ್ಪ್ ಮಾಡ್ಬೇಕಂತ ಅನ್ನಿಸ್ತಾಗ ಕರೆಕ್ಟ್ ರೀತಿಯಲ್ಲಿ ಹೆಲ್ಪ್ ಹೆಂಗೆ ಮಾಡಬೇಕಂತೇಳಿ ನನಗೊಂದು ನಾಲೆಜ್ ಸಿಕ್ತ ಪ್ಲಸ್ ಅವ ಏನು ಕೆಲಸ ಮಾಡಾತನ ಅದು ಆ್ಯಕ್ಚುಲಿ ಈಸಿ ಅಲ್ಲ ಬಿಕಾಸ್ ಮನುಷ್ಯರು ಹೇಗೆ ಅಂತಂದ್ರೆ ನಾವು ಯಾರಿಗಾರು ಹೇಗೆ ಹೆಲ್ಪ್ ಮಾಡ್ಬೇಕಂತಂದ್ರೆ ಒಂದು ಮನುಷ್ಯರೇನೋ ಒಂದು ನಿಯದ್ದಾಗೈತಿ ನಾ ಎದಾಗ ಹೆಲ್ಪ್ ಮಾಡ್ತೇನೆ ಒಂದು ನಾಲ್ಕು ಮಂದಿಗೆ ಅವನು ಮುಂದೋಗಿ ಹೇಳ್ಬೋದಪ್ಪ ಏನಂಗೆ ಹೆಲ್ಪ್ ಮಾಡಿದ್ದಾವ ಅಂತ ನಿನಗೆ ಒಂದು ಸ್ವಲ್ಪ ಪ್ರೈಡ್ ಅನ್ನಿಸ್ತೈತೆ ಬಟ್ ಅವ ಮೂಕ ಪ್ರಾಣಿ ಸಂಬಂಧ ಮಾಡಾತ್ತಾನ ಆ ಪ್ರಾಣಿಗಳು ಯಾರಿಗೂ ಹೇಳೋಕ್ಕಾಗಿಲ್ಲ ನನಗೆ ಸೌರವ್ ಅವರೊಬ್ಬ ಹಿಂಗೆ ಮಾಡಿದ್ದ ಹಿಂಗೆ ಮಾಡಿದ್ದ ಅಂತೇಳಿ ದಾಟ್ ಈಸ್ ವೆರಿ ಸೆಲ್ಫ್ಲೆಸ್ ಆ ಸೆಲ್ಫ್ಲೆಸ್ ಸವ್ ಲವ್ ಅಂದರೆ ಏನು ಆ ಸೆಲ್ಫ್ಲೆಸ್ ರಿಸ್ಪೆಕ್ಟ್ ಅಂದ್ರೆ ಏನು ಒಂದು ಆನೆಸ್ಟಿಲೇ ಒಂದು ಕೆಲಸ ಮಾಡ್ಬೇಕಂದ್ರೆ ಅದ್ರ ಜೊತೆ ಅದಕ್ಕೆ ಏನು ಡೆಡಿಕೇಶನ್ ಬರ್ತೈತೆ ಅದ್ರ ಜೊತೆ ಏನೇನು ನೋವು ಬರ್ತೈತಿ ಅದಕ್ಕೆ ಹೆಂಗೆ ಫೇಸ್ ಮಾಡ್ಬೇಕು ಅದನ್ನು ಹೆಂಗೆ ಒಳಗಿಟ್ಕೊಂಡು ತಡ್ಕೊಂಡು ಮತ್ತೆ ನೆಕ್ಸ್ಟ್ ರೆಸ್ಕ್ಯೂ ಹೋಗ್ತಾನವ ಸೊ ಈವನ್ ಇನ್ ಲೈಫ್ ಏನೋ ಮಾಡೋಕ್ಕೆ ಹೋದಾಗ ಒಂದು ಸೆಲ್ಫ್ಲೆಸ್ ಆಯ್ತು ಏನಾರ ಆಯ್ತು ಭಾಳ ಹಿಂಗೆ ನೋವು ಜೊತೆನೇ ಬರ್ತೈತಿ ಅದನ್ನು ನಾವು ಹೆಂಗೆ ಫೇಸ್ ಮಾಡ್ಕೊಂಡು ನಾವು ಹೆಂಗೆ ಮುಂದೋಗಿ ಅದನ್ನು ದಾಟಿ ಅದನ್ನು ಮುಂದೆ ವರ್ಸ್ಕೊಂಡು ಹೋಗ್ಬೇಕಂತ ಅವಂದು ಪಾಡ್ಕಾಸ್ಟ್ಲೇ ಕಲಿತೆ ಬಟ್ ಆಫ್ಕೋರ್ಸ್ ರಾಮು ದ ಸ್ಟೋರಿ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ನನಗೂ ಯಾಕಂದ್ರೆ ಒಂದು ಅರ್ಧ ತಾಸು ಮುಂಚೆ ಆ ಟ್ಯಾಟೂ ನೋಡಿ ನಾವು ಕೇಳಿದ್ವಿ ನಮ್ಮ ಹುಡುಗರು ಕೇಳಿದ್ರೆ ಇದ್ರದ್ದು ಇದು ಏನು ಹಿಂಗೆ ವೆರಿ ಸಿಂಪ್ಲಿ ಹೇಳಿ ಹೆಂಗೆ ಹೇಳಿದ ಅಂತಂದರೆ ಏ ಒಂದಿತ್ತು ರೀ ಒಂದು ರೆಸ್ಕ್ಯೂ ಮಾಡಿದ್ದೆ ಹಿಂಗೆ ಹಿಂಗೆ ಐತ್ರಿ ಇಷ್ಟು ಹೇಳಿದ್ದೆ ವಿ ಹ್ಯಾಡ್ ನೋ ಐಡಿಯಾ ಅಷ್ಟು ಡೀಪ್ ಒಂದು ಸ್ಟೋರಿ ಐತೆ ಬ್ಯಾಕ್ ಸ್ಟೋರಿ ಐತಂತೆ ನನಗೆ ನಮ್ಮ ಪಾಡ್ಕಾಸ್ಟ್ದಾಗ ಹಿಂಗೆ ಆಳೂದ ಸೀನೇ ನೋಡೇ ಇರಲಿಲ್ಲ ಅದಕ್ಕೆ ನಕ್ಕೊಂಡ್ ನಕ್ಕೊಂಡು ಮಾಡ್ತಿದ್ವಿ ಬಟ್ ದ್ಯಾಟ್ ಮೂಮೆಂಟ್ ನಂಗೆ ಗೂಸ್ ಬಂಬಸ್ ಇನ್ನೂ ನಿಂದ್ರಂಗಿಲ್ಲ ನೋಡಿದಾಗ ಒಮ್ಮೆ ನಾವು ರೀಲ್ ಎಡಿಟ್ ಮಾಡಬೇಕಾದ್ರೂ ನಮಗೆ ಹಿಂಗೆ ಸಮ್ ಮದರ್ ಲೆವೆಲ್ ಆಫ್ ರಿಯಲೈಸೇಷನ್ಸ್ ಆಕೈತಿ ಒಂದು ಪಾಡ್ಕಾಸ್ಟ್ ಹೇಳ್ಬೇಕನ್ನ ಪ್ರಕಾಶ್ ಆರ್ ಕೆ ಅವ್ರದ್ದು ಇನ್ಸ್ಟಾಗ್ರಾಮ್ದಾಗ ಅಲ್ಟ್ರಾ ಪಾಪ್ಯುಲರ್ ಫೇಸ್ಬುಕ್ದಾಗ ಅಲ್ಟ್ರಾ ಪಾಪ್ಯುಲರ್ ಯೂಟ್ಯೂಬ್ದಾಗ ಅಲ್ಟ್ರಾ ಪಾಪ್ಯುಲರ್ ಬಟ್ ಮನುಷ್ಯ ಸಿಂಪಲ್ ಅಂದರೆ ಸಿಂಪಲ್ ನೀವು ಅನ್ಸಂಗೆ ಇಲ್ಲ ಇಂಥ ದೊಡ್ಡ ಕ್ರಿಯೇಟರ್ ಬಂದು ಕುಂತಾರ್ಪ ನಮ್ಮ ಅಂತೇಳಿ ಅವ್ರು ಮಾತಾಡೋದಂತೂ ಮೊದ್ಲಿಂತ್ರನ ಭಾಳ ಹಿಂಗೆ ಹಚ್ಕೊಂಡು ಮಾತಾಡೋದೈತಿ ಇಂಟ್ರೋವರ್ಟ್ ಅದಾರೆ ಸ್ವಲ್ಪ ಮಾತು ಕಡಿಮೆ ಅವ್ರದ್ದು ಹಿಂಗೆಲ್ಲ ಕಂಫರ್ಟೇಬಲ್ ಆಗಕ್ಕೆ ಟೈಮ್ ಇಡ್ತಾರೆ ದ್ಯಾಟ್ ಈಸ್ ಕಾಮನ್ ಅವ್ರವ್ರದ್ದು ಇದ್ದು ಇಡ್ತಾರೆ ಪರ್ಸ್ನಾಲಿಟಿ ಬಟ್ ಎಂದು ಅವ್ರನ್ನ ಒಂದು ಹೇಳ್ಬೇಕಂತಂದ್ರೆ ಹಿಂಗೆ ಚೇತನ ಈಶ್ವರ ನಾನೆಲ್ಲ ಇದ್ವಿ ಹಿಂಗೆ ಒಳಗೆ ಬಂದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಬಂದೆ ನಾವೆಲ್ಲ ಸೆಟಪ್ ಮಾಡತ್ತಿಲ್ಲ ಬಂದಿಲ್ಲ ನೆಲದ ಮೇಲೆ ಕುಂತುಬಿಟ್ರು ಬಿಟ್ರವ್ರೆ ನಾ ಫಾಕ್ ಇದ್ರಾಗಿಂದ ಏನು ಅಂತಂದ್ರೆ ನೀ ಎಷ್ಟು ಫೇಮಸ್ ಇರ ನೀ ಏನಾರೇ ಇರ ಎಂಥ ದೊಡ್ಡದು ಅಂತಂದ್ರು ಅದು ತಲೆ ಏರಾಗಿ ಬಿಡಲಿಲ್ಲ ಅಂತಂದರೆ ಯು ವಿಲ್ ರಿಮೇನ್ ದ ಸೇಮ್ ಅದು ನಮ್ಮ ಕೈಯಾಗಿರ್ತೈತಿ ನಾ ಅದೇನಿ ಅದು ನನ್ನ ಸೋಷಲ್ ಮೀಡ್ಯಾದಾಗ ನಾನು ಏನು ಬೆಳೆದೇನೆ ಬೆಳೆದೇನಿ ಬಟ್ ನಾ ಪ್ರಕಾಶ್ ಆರ್ಕೇನ ಅದೇನಿ ಮೊದಲಿನ ಏನಿದ್ದೆ ಅನ್ನೋ ಹಾಗೆ ಇರ್ತೇನೆ ಅವ್ರ ಪಾಡ್ಕಾಸ್ಟಾಗಿ ಮಾತಾಡಬೇಕಾದ್ರೂ ಅವ್ರು ಅಷ್ಟೆಲ್ಲ ತಂದ ಬಿಸ್ನೆಸ್ ನಡೆಸ್ತಾರೆ ಸಾವಿ ಹೋಟೆಲಿಂದ ಅದರ ಜೊತೆ ಸೋಷಲ್ ಕಾಸ್ ಆನಯೋಗಿ ಸಂಘ ಅದರಿಂದ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಆತ ಇಲ್ಲ ಬಸ್ ಸ್ಟಾಪ್ ಆತ ಅವೆಲ್ಲ ಪೇಂಟ್ ಹೊಡೋದು ನಮ್ಮದೆಲ್ಲ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ನಮ್ಮ ಫ್ರೀಡಮ್ ಫೈಟರ್ಸ್ ಬಗ್ಗೆ ಪೋಯೆಟ್ಸ್ ಬಗ್ಗೆ ಅವೆಲ್ಲ ಅದ್ರ ಬಗ್ಗೆ ಎಲ್ಲ ಬರೆದು ಬರೋದು ಯಾಕಂದರೆ ಒಂದು ಸಣ್ಣ ಎಫರ್ಟ್ ಅದು ಜ ಎಲ್ಲ ನಿಂತಿರ್ತಾರೆ ಬಸ್ ಸ್ಟಾಪ್ದಾಗ ನೋಡಲಿ ಒಂದು ನಾಲ್ಕು ಮಾತು ಕಲ್ತು ಹೋಗಲಿ ನಮ್ಮ ಕಲ್ಚರ್ ಬಗ್ಗೆ ಅಂತ ತಂದ ಫಂಡ್ಸ್ನೇ ಮಾಡೋದು ಅವ್ರ ಜೊತೆ ಇದ್ದಿಲ್ಲ ದೋಸ್ತರು ಕೂಡಿ ಮಾಡೋದೆ ಅವರಿಗೂ ಅವರು ಒಪ್ಕೊಂತಿರ್ಬೋದು ನಂಗೆ ಕೈಯಾಗ ಒಬ್ಬ ಒಬ್ಬೊಂಗ ಆಗ್ತಿರ್ಲಿಕ್ಕಿಲ್ಲ ಅವ್ರ ದೋಸ್ತರು ಅವ್ರಿಗೆ ಅಷ್ಟೇ ಸಾಥ್ ಕೊಟ್ಟಾರೆ ಸೊ ಅವ್ರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ನನಗೂ ಇಂಥವು ಮಾಡೋದು ಭಾಳ ಇರ್ತೈತೆ ಆಸೆ ಬಟ್ ನನಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗಿರೋಂಗಿಲ್ಲ ಬಿಕಾಸ್ ಮೇ ಬಿ ನಾ ಅದ್ರ ಕಮ್ಮಿ ಎಫರ್ಟ್ ಹಾಕ್ತಿರ್ಬೋದು ಇನ್ನೂ ಅದ್ರ ಬಗ್ಗೆ ಮಾಡೋಕ್ಕೆ ಬಟ್ ಹಂಡ್ರೆಡ್ ಪರ್ಸೆಂಟ್ ನಂಗೆ ಮಾಡೋದೈತಿ ಅಂತ ಅದನ್ನು ನಾನು ಪಕ್ಕಾ ಮಾಡ್ತೀನಿ ಇವ್ರಿಗೆ ನೋಡಿ ನಾನು ಅದು ಕಲ್ತೇನೆ ಪ್ರಕಾಶ್ ಆರ್ಕಿ ಇವ್ರಿಗೆ ನೋಡಿ ಬಿಕಾಸ್ ಫೇಮ್ ಐತೆ ನನ್ನ ಕಡೆ ಆ ಫೇಮ್ ಇಟ್ಕೊಂಡು ನಾ ಮುಂದನ ಸಮಾಜಕ್ಕೆ ಏನು ಚಲೋ ಮಾಡ್ತೀನಿ ಸೊ ಅದು ಒಂದು ಐ ವಿಲ್ ಫಾರ್ ಎವರ್ ಟೇಕ್ ಇಟ್ ವಿತ್ ಮೀ ನೆಕ್ಸ್ಟ್ ನೆನಪು ಆಡ್ಬೇಕಂದ್ರೆ ಹಿಂಗೆ ಕಲ್ತಿದ್ದಂತಲ್ಲ ಶಿವುದ ಶಿವುದ್ ಹೆಂಗಿತ್ತಂತಂದ್ರೆ ಆ ಮನುಷ್ಯ ನಾ ಶಿವ್ ಬಗ್ಗೆ ಒಂದು ಯಾವಾಗಲೂ ನನಗೆ ಅಂತಂದ್ರೆ ನೀವು ಬರೀ ಅವ್ನ ಕ್ಯಾಮ್ರಾ ನೋಡಿರೋ ಅವಂಗೆ ನಮ್ಮ ಹುಡುಗರಿಗೂ ಹೇಳ್ತಿರ್ತೀನಿ ನೀವು ಬರೀ ಅವ್ನು ಕ್ಯಾ ಅವ್ನ ಕ್ಯಾಮ್ರಾ ಈಸ್ ಟೆನ್ ಪರ್ಸೆಂಟ್ ಫನಿ ಬ್ಯಾಕ್ ಆ್ಯಂಡ್ ಏನು ಸೇರ್ತೈತೆ ಅಂತಂದ್ರೆ ಕಂಟಿನ್ಯೂಸ್ ಜೋಕ್ಸ್ ಹೊಡಿತಿರ್ತಾನವ ನಾವು ಟ್ರೈ ಮಾಡ್ತಿರ್ತಾನೆ ಬಟ್ ಅದು ಲ್ಯಾಂಡ್ ಆಗಲಿ ಬಿಡಲಿ ಬಟ್ ಎವ್ರಿ ಸೆಂಟೆನ್ಸ್ ಈ ಸ್ಪೀಕ್ಸ್ ಕಾನ್ವರ್ಸೇಷನ್ ಆಗ್ಬೇಕಾದ್ರೆ ಒಂದು ಪಂಚರ್ ಆಗಿ ಟ್ರೈ ಮಾಡ್ತಾನೆ ಅದರಿಂದ ಏನಕ್ಕೆ ಫೇಲ್ ಅದರೂ ಚಿಂತಿರಂಗಿಲ್ಲ ಅವ್ನ್ಗೆ ಒಂದು ಕುಂತಂತಂದ್ರೆ ಅವ್ನಿಗೆ ಏನೋ ಒಟ್ಟ ಒಂದು ಕಾಂಟೆಂಟಿಗಾರ ಹೆಲ್ಪ್ ಆಕ್ಯತ್ ಏನಾರಾಕ್ಯದ್ ಬಟ್ ಒಂದು ಮೈಂಡ್ ಯಾವಾಗಲೂ ರನ್ ರನ್ನಿಂಗ ಇರ್ತೈತೆ ಒಂದು ಯಾವಾಗಲೂ ಆ್ಯಂಡ್ ಅವ್ನ ಗೊತ್ತೆ ಸ್ಟೋರಿ ಟೆಲಿಂಗ್ ಆಫ್ಕೋರ್ಸ್ ನೀವು ನೋಡೇ ರೀ ಒಂದು ಲಕ್ಷ ವ್ಯೂಸ್ ಹಂಗೆ ಬಂದಿಲ್ಲ ಅದಕ್ಕೆ ಕಥೆಗಳು ಹೇಳೋ ರೀತಿಯೂ ಬೇಕಾಕೈತ್ ರೀ ಕಥೆ ಎಲ್ಲರ ಜೊತೆ ಇರ್ಬೋದು ಬಟ್ ಕತಿ ಹೆಂಗೆ ಹೇಳ್ತೇವೆ ಹೆಂಗೆ ತಿಳಿಸ್ತೀವಿ ಅದನ್ನು ಹೆಂಗೆ ಕನ್ವೆ ಮಾಡ್ತೇವೆ ಭಾಳ ಇಂಪಾರ್ಟೆಂಟ್ ಆಕೈತಿ ಶಿವ ಇಸ್ ಒನ್ ಆಫ್ ದೋಸ್ ಪೀಪಲ್ ಹೂ ಕ್ಯಾನ್ ಡೂ ಇಟ್ ದ ಬೆಸ್ಟ್ ಆಫ್ಕೋರ್ಸ್ ಅದು ಸ್ಟೋರಿ ಟೆಲಿಂಗ್ದಾಗ ಗಗನ್ ಇಂದು ಬರ್ತೈತಿ ಚೇತನಿಂದು ಬರ್ತೈತಿ ಚೇತನ್ ಗಗನ್ದೀಪ್ ಹೆಂಗೆ ಅಂದ್ರೆ ಹಿಂಗೆ ಭಾಳ ಹಿಂಗೆ ರಿಲ್ಯಾಕ್ಸ್ಡ್ ಕಾಮಿಡಿಯನ್ಸ್ ಅನ್ನಿಸ್ತಾರೆ ನಂಗೆ ಅವ್ರೆ ಯಾಕಂದ್ರೆ ನಾವು ಹಂಗೆ ಮೀಟ್ ಆದಾಗ ಅವ್ರವ್ರ ಪಂಚಲೈನ್ ನನಗೆ ಹುಚ್ಚಾಬಿಡ್ತಾನೆ ಇದು ಹೆಂಗೆ ಬಂದು ಪಾ ಇವ್ರು ತಲೆಗೆ ಅಂತೇಳಿ ವೆರಿ ರಿಲ್ಯಾಕ್ಸ್ಡ್ ಕೈಂಡ್ ಆಫ್ ಹಿಂಗೆ ಎಫರ್ಟ್ ಅನ್ಸಂಗಿಲ್ಲ ಎಫರ್ಟ್ಲೆಸ್ ಕಾಮಿಡಿ ಹಿಂಗೇನು ಏನು ಹಿಂಗೆ ಬ ತಲೆಗೂ ಬಂದ್ರಂಗೆ ನಂತ ಪಚಲನ್ ಇಬ್ಬರು ಸೊ ಇಟ್ ಹ್ಯಾಸ್ ಬೀನ್ ಏನು ಹೇಳಬೇಕ ಒಂದು ದೊಡ್ಡ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಕ್ರಿಯೇಟರ್ಸ್ ಬಗ್ಗೆ ಮಾತಾಡಿದ್ವಿ ಇಷ್ಟೊತ್ತೆ ಆ್ಯನಿಮಲ್ ರೆಸ್ಕ್ಯೂಯರ್ಸ್ ಅವರ ಬಗ್ಗೆ ಮಾತಾಡಿದ್ವಿ ನಮ್ಮ ಕಡೆ ಸುಜಯ್ ಸುಜಯ್ ಅಂದ್ರೆ ಕುಲಕರ್ಣಿ ಬಂದಿದ್ರು ಅವರು ಕ್ಲಾಸಿಕಲ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಸಿಂಗರ್ ಅದ್ರ ಹಿಸ್ಟ್ರಿ ಏನು ಅದು ಹೆಂಗೆ ಬೆಳೆಯಾತೈತಿ ಅದರದ್ದು ಏನು ನಡ್ದೈತಿ ಮಾ ಅದ್ರ ಕಲ್ಚರ್ ಹೆಂಗೆ ಹೊಂಟೈತಿ ಬಿಟ್ಟೈತಿ ಅದರದ್ದು ಕ್ರೌಡ್ ರಿಸ್ಪಾನ್ಸ್ ಹೆಂಗೆ ಐತೆ ಅದ್ರ ಬಗ್ಗೆ ಎಲ್ಲ ನಾ ತಿಳ್ಕೊಂಡೆ ನನಗೆ ನನಗೇನು ಒಮ್ಮೊಮ್ಮೆ ಬೇಜಾರು ಅನ್ನಿಸ್ತೈತೆ ಅಂತಂದ್ರೆ ಆಫ್ಕೋರ್ಸ್ ಆಡಿಯನ್ಸ್ ಇನ್ ಚಾಯ್ಸ್ ಅವ್ರಿಗೆ ಏನು ನೋಡೋದೈತಿ ಏನು ನೋಡೋದಿಲ್ಲ ಅಂತ ಬಟ್ ಒಬ್ಬೊಬ್ಬರು ಕಾಮೆಂಟ್ ಬಂದಿರ್ತೈತಿ ಏ ಇವ್ರು ಯಾರಿಗೆ ಕರ್ಕೊಂಡು ಬಂದಿವಪ್ಪ ಇವರು ಯಾರು ಗೊತ್ತಿಲ್ಲ ಬಿಟ್ಟಿಲ್ಲ ಇವ್ರದ್ದು ಮಾತು ಕೇಳೋದು ಅಂತೇಳಿ ಅದು ಬೇಜಾರಾಗ್ಬಿಡ್ತೈತಿ ನಾವು ತಲೆ ಹೆಂಗೆ ಇಟ್ಕೊಂಡು ಕುಂತ್ ಬಿಟ್ಟವಂದ್ರೆ ಬರೀ ಹಿಂಗೆ ನಂಬರ್ಸ್ ಫಾಲೋವರ್ಸ್ ಇದ್ದವ್ರು ಅಷ್ಟೇ ಸಕ್ಸಸ್ಫುಲ್ ಬುದ್ಧಿ ಬುದ್ದಿದ್ದವ್ರೆ ಅವರಷ್ಟೇ ಮಾತಾಡಿದ್ರೆ ವ್ಯಾಲ್ಯೂ ಇದ್ದಂಗೆ ಅವಾಗ ಏನು ಅಂತಂದ್ರೆ ನಾವು ಒಂದೊಂದು ಚಲೋ ಚಲೋ ಕಥೆಗಳು ಇದ್ದಿದ್ದು ಮರೆತು ಬಿಡ್ತೇವೆ ಅದನ್ನು ಇಗ್ನೋರ್ ಮಾಡಿಬಿಡ್ತೇವೆ ನಮ್ಗೆ ಆ ನಾಲೆಜ್ ಅಂತ ನಾವು ನಮ್ಗೆ ಹಿಂಜರ್ಕೊಂಬಿಡ್ತೇವೆ ನಂಗೆ ಅದು ಒಂದೇನೋ ಏನೋ ಬೇಜಾರು ಆಕ್ಯತಿ ಹಂಗೆ ಭಾಳ ಮಂದಿ ಗೆಸ್ಟ್ ಹಿಂಗೆ ಹಿಂದೂಸ್ತಾನಿ ಮ್ಯೂಸಿಕಲ್ ಕ್ಲಾಸಿಕಲ್ ಮ್ಯೂಸಿಕ್ ಬಗ್ಗೆ ನಮ್ಮದು ರೀ ಅದು ಎಲ್ಲ ಸ್ಟೋರಿ ಹಾಕ್ತಾರೆ ನಮ್ಮ ಕಲ್ಚರ್ ಬೆಳೆಸ್ಬೇಕು ಉಳಿಸ್ಬೇಕು ಹಿಂಗೆ ಮಾಡ್ಬೇಕು ಹಂಗೆ ಅಂತೇಳಿ ಬಟ್ ಅದರದ್ದು ಏನು ನಡೆದೈತಿ ಏನಿಲ್ಲ ಅದ್ರ ಬಗ್ಗೆ ಒಂದು ನಾಲೆಜ್ ತೊಗೊಳ್ಳೋದು ಒಂದು ಇಂಟ್ರೆಸ್ಟ್ ಅದು ನಮ್ಮ ಜನದಾಗ ಬರಬೇಕು ಅಂತ ನನಗೆ ಒಂದು ಆಸೆ ಬಟ್ ಆಫ್ಕೋರ್ಸ್ ಆಡಿಯನ್ಸಿನ ಚಾಯ್ಸ್ ಅವ್ರಿಗೆ ಏನು ನೋಡೋದೈತೆ ಏನು ನೋಡೋದಿಲ್ಲ ಅಂತ ನನಗೆ ಹೇಳ್ಬೇಕು ನಂದು ಒಂದು ಒಪಿನಿಯನ್ ಇಡಬೇಕಂದ್ರೆ ನೀವು ಅದು ಫೇಮ ಫೇಮಸ್ ಇದ್ದವ್ರೆ ಬರೀ ನಾ ಇವ್ಗೆ ಗೊತ್ತದ ನಾ ಇವ್ನ ಅಷ್ಟು ನೋಡೋದೇನೊಂದು ಮಾಡೋಕ್ಕೆ ಹೋಗಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ಹೇಳಂಗಿಲ್ಲ ನಮ್ಗೆ ಎಲ್ಲ ನಮ್ದು ಎಪಿಸೋಡ್ ಸೇರ್ತಾವಂತ ಸಬ್ಜೆಕ್ಟಿವ್ ಅದು ಒಂದು ಒಂದು ಎಪಿಸೋದು ಸೇರಲಿಕ್ಕಿಲ್ಲ ಬಟ್ ಒಂದು ಚಾನ್ಸ್ ಹರ ಕೊಡ್ರಿ ಅದಕ್ಕೆ ಒಂದು ಓಪನ್ ಅರ ಮಾಡ್ರಿ ನೋಡ್ರಿ ನೋಡಿರಿ ಏನಿರ್ಬೋದು ಏನಿಲ್ಲ ಯಾವುದಕ್ಕ ಕ್ಯೂರಿಯಾಸಿಟಿ ಮನ್ಷಾಗ ಮನುಷ್ಯ ಮಾಡೋದು ಕ್ಯೂರಿಯಾಸಿಟಿ ನಮ್ಮದು ಕ್ಯೂರಿಯಸ್ ಅದೇವಂತೇಳಿ ನಾವು ಏನೋ ಕಲಿತೀವಿ ಏನೋ ಸಾಧಿಸ್ತೀವಿ ಯಾಕೆಂದ್ರೆ ಯಾರನ್ನು ಮನುಷ್ಯ ಆಡೀರಿ ಅಚೀವ್ ಇರ್ರಿ ಕ್ಯೂರಿಯಸ್ ಇದ್ದ ಅದಕ್ಕೆ ಒಂದು ಕೆಲಸ ಹೋದ ಅದಕ್ಕೆ ಅಚೀವ್ ಮಾಡಿದ ಆ ಕ್ಯೂರಿಯಾಸಿಟಿ ನಮ್ಮದನ್ನ ಉಳಿಸ್ಕೋಬೇಕು ನಾವೇ ಮಾತುಕತೆ ವಿಸ್ ಕ್ಯಾಂಡಿ ಮ್ಯಾನ್ ವಿಲ್ ಆಲ್ವೇಸ್ ಗೋ ಇನ್ ದ್ಯಾಟ್ ಡೈರೆಕ್ಷನ್ ಕ್ಯೂರಿಯಾಸಿಟಿ ಹುಟ್ಟಿಸ್ಕೊತೋಗೋದಂತೇಳಿ ಕಾಂತರಾಜ್ ಜಗತ್ಸವ್ರು ರೀಸೆಂಟ್ಲಿ ಬಂದರು ಇಂಟರ್ನ್ಯಾಷನಲ್ ಎಮ್ ಎಮ್ ಎ ಫೈಟರ್ ಭಾಳ ಮಂದಿಗೆ ಅವ್ರ ಬಗ್ಗೆ ಗೊತ್ತಿರಲಿಲ್ಲ ಒಬ್ಬರದ ಡಿ ಎಮ್ ಬಂದಿತ್ತು ನನಗೆ ಹಿಂಗೆ ಒಬ್ಬರು ಎಮ್ ಎಮ್ ಎ ಫೈಟರ್ ಅದರಣ್ಣ ಕರಸ್ರ ಅವ್ರಿಗೆ ಅಂತ ನಾನು ಪ್ರೊಫೈಲ್ ಚೆಕ್ ಮಾಡಿದ ಹುಚ್ಚಾಬಿಟ್ಟಣ್ಣ ಎಲ್ಲದಾರಪ್ಪ ಇವರು ಏನು ಇವ್ರು ಹೆಂಗೆ ಈಗ ಇವ್ರದ ನೋಡ್ರಿ ಕಾಂತರಾಜ್ ಅಗಸ ಈಗ ಜಸ್ಟ್ ಅಲ್ಲ ಗೊತ್ತಿಲ್ಲ ಅಂತ ಬಿಡ್ತಿದ್ರೆ ಇವ್ರ ಕತ್ತಿನ ಭಾಳ ಮಂದಿಗೆ ಮುಟ್ತಿರಲಿಲ್ಲ ಅಷ್ಟು ಸ್ಟ್ರಗಲ್ ನೋಡಿ ಅಷ್ಟು ಧೈರ್ಯ ಮಾಡಿ ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಈಗ ಒಂದು ಲೆಕ್ಕಕ್ಕೆ ಒಂದು ಲೆವೆಲಿಗೆ ಬಂದು ಮುಟ್ಟಾರಿಗೆ ಅವ್ರಿಗೆ ಇನ್ನೂ ಭಾಳ ಮಾಡೋದೈತಿ ಬಟ್ ಅದು ಪ್ಯೂರಿಟಿ ಆಫ್ ಥಾಟ್ಸ್ ಎಮೋಷನ್ಸ್ ಅವ್ರದ್ದು ಇನ್ಸ್ಪಿರೇಷನ್ ಅವ್ರ ಮದರ್ ಅಂತ ಹೇಳ್ತಾರ ಯಾಕಂದ್ರೆ ಕಷ್ಟಪಟ್ಟಿದ್ದು ನೋಡಿ ಒಂದು ನಾಲ್ಕು ಮಕ್ಕಳಿಗೆ ಸಾಕಿದ್ದು ಕಷ್ಟ ಒಂದು ಎಂಥ ದೊಡ್ಡ ಎಮ್ ಎಮ್ ಎ ಫ್ಯಾಕ್ಟ್ರಿಗೆ ಆಗಲಿಕ್ಕಿಲ್ಲ ಅಂತ ಅವರು ಓಡಿಸ್ದಾಗ ದ್ಯಾಟ್ ಈಸ್ ವಾಟ್ ಐ ಲರ್ನ್ಟ್ ಈ ಕಾಂತರ ಜಗಸ್ ಅವ್ರದ್ದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ಏನೂ ಇಲ್ಲ ಏನೋ ಒಟ್ಟು ಒಂದು ಕಡೆ ಒಂದು ರಿಸ್ಕ್ ಒಂದು ಇದ್ದಿದ್ದು ಕೈಯಾಗಿದ್ದಿದ್ದು ಆಪರ್ಚುನಿಟಿ ಬಿಟ್ಟು ಬೆಂಗಳೂರಿಗೆ ಬಂದು ನಲ್ವತ್ತೈವತ್ತು ರೂಪಾಯಿ ಕಿಶಾಗಿ ಇಟ್ಕೊಂಡು ಅಲ್ಲಿ ಕಂಟ್ರವರ್ ಸ್ಟೇಡಿಯಮಿಗೆಲ್ಲ ಅಡ್ಡಾಡಿ ನಂಗೆ ಇದು ಕಲಿಸ್ರಿ ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕಂತ ಕೇಳು ಧೈರ್ಯ ರೀ ನಾ ಯಾವಾಗಲೂ ನಂದು ಮೊದಲಿನೂ ನಾ ನಂಗೆ ಯಾರ್ಯಾರು ಮೀಟಾಗಿ ಕೇಳ್ತಾನೆ ಅವ್ಲಾಗೆಲ್ಲ ಹೇಳ್ತೇನೆ ಆಗಂಗಿಲ್ಲ ಅಂತ ಹೇಳ್ತಾರಲ್ಲ ಎದಕ್ಕೆ ಆಗಂಗಿಲ್ಲ ಕೇಳಬೇಕು ಕೇಳಿದಾಗ ಭಾಳ ಅಂದರೆ ಇಲ್ಲಂತಾನ ಇಲ್ಲಂದ್ರೆ ಹೋಗೋ ಅಂತಾನೆ ಗೊತ್ತಾಗ್ಲಾ ಆಗಂಗಿಲ್ಲ ಅಂತ ಅವಾಗ ಆಗ್ಲಿಕ್ಕಿಲ್ಲ ಅವ ಇಲ್ಲನ ಅಂತ ಅಂದು ಅನ್ನೋಕ್ಕಿಂತ ಹೂ ಅಂದುಬಿಟ್ಟಿದ್ರೆ ಏನು ಮಾಡ್ತಿದ್ರಿ ಆ ಒಂದು ಕಾನ್ಫಿಡೆನ್ಸ್ ಆವಾಗಲೂ ಇಡ್ರಿ ಹೋಗ್ರಿ ಹಿಂಗೆ ಹಿಂಗೆ ರೀ ಹಿಂಗೆ ಹಿಂಗೆ ಮಾಡ್ಬೇಕಿತ್ತು ಆಯ್ತೋ ಇಲ್ಲೋ ಹೇಳಿ ಕಳಿಸ್ಬಿಡ್ತಾನೆ ಆ ಧೈರ್ಯ ನಾವು ಮಾಡ್ಬೇಕು ಯಾವಾಗಲೂ ಹುಬ್ಳ್ಯಾ ಮಾರ್ಕೆಟ್ ಬೆಳೆಯೋಂಗಿಲ್ಲ ರೀ ಏ ಯಾರು ರೊಕ್ಕ ಕೊಡ್ತಾರೆ ಹುಬ್ಬಳ್ಳಿಗೆ ಯಾರು ಸ್ಪಾನ್ಸರ್ಶಿಪ್ ಕೊಡ್ತಾರೆ ಹುಬ್ಬಳ್ಳಾಗ ಯಾವ ಅಂಗಡಿ ನಡಿತೈತಿ ಹುಬ್ಬಳ್ಯಾಗಿ ಬಿಸ್ನೆಸ್ ನಡೋಂಗಿಲ್ಲ ನಾವು ಎಫರ್ಟ್ ಹಾಕೋಕೆ ಹೊಂಟಿಲ್ಲ ನಮ್ಮ ತಲೆಗೆ ಹಿಂಗೆ ನಮ್ಮ ಊರು ಸಣ್ಣದೈತಿ ಅದು ಹಿಂಗ ಉಳಿತೈತಿ ಅದೊಂದು ಐದು ವರ್ಷದ ಪ್ರೋಗ್ರೆಸ್ ನೋಡೋಂಗಿಲ್ಲ ನೀವಾಗಿರಲ್ಲ ನಾವು ಆಗೋಣ ನಮ್ದು ನಮ್ಮದೇ ಫಸ್ಟ್ ಸ್ಟೆಪ್ ಇರಲಿ ಅದು ಒಂದು ಮಾರ್ಕೆಟ್ ಚೇಂಜ್ ಮಾಡೋಕ ನಾವು ಒಂದು ಫ್ಲೆಕ್ಸ್ ಅಂತಲ್ಲ ಈ ಪಾಡ್ಕಾಸ್ಟ್ ಯಾರು ನೋಡೋಂಗಿಲ್ಲ ಅಂತ ಭಾಳ ಮಂದಿ ಅಂದ್ಕೊಂಡಿದೆ ಅದಕ್ಕೆ ಒಂದು ಒಂದೂರಿಂದ ಎರಡು ತಾಸಿಂದ ಯಾರು ನೋಡ್ತಾರೆ तक रिस्क फेल आगबीत बट निम्ब सपोर्ट सिंह नन इस्टे ना वन आफ द टा कर्नाटक पाडकास्ट तक देवी वि आर्न आफ द टा टाप अं इंदूंग बट वि आर वन आफ द टा सो आलवे लर्न टू टेक् दट रिस्क आ रि बे वेंकटेश सर् वेंटेश गोविंदराजन सर्दर दाडकास्ट तूर्य और इडी बिजनेस लाइफ रिस्क तक बंद्र कड़े हत सी आर्प्रिशियेटेड व्याल्यू दर्त इनवेट्री ऐति बेस ಮಶ್ಕಿರಿಯಲ್ಲ ಇನ್ವೆಂಟ್ರಿ ಹತ್ತು ಕೊಟ್ಟಿದೆ ಐತೆ ಅಂದ್ರೆ ಬಿಸ್ನೆಸ್ ಎಷ್ಟು ದೊಡ್ಡ ಮಾಡಿರಬಾರ್ದವ್ರೆ ಅವ್ರದ್ದು ಕತೆ ಕೇಳಿರಿ ನೀವು ವೆಂಕಟೇಶ್ ಗೋವಿಂದರಾಜನ್ ಸರ್ದ ಇಟ್ ಈಸ್ ಆಲ್ವೇಸ್ ಅಬೌಟ್ ನಾ ಇದು ಮಾಡಿದೆ ಇದು ರಿಸ್ಕ್ ಮತ್ತು ಇದು ಮಾಡಿದೆ ಆತ ಚಲೋ ಆತ ಚಲೋ ಆಗಲಿಲ್ಲ ಇಟ್ ಫೇಲ್ಡ್ ಇಟ್ ವರ್ಟ್ ರಿಸ್ಕ್ ಈಸ್ ಆಲ್ವೇಸ್ ನೆಸೆಸರಿ ಅನ್ಬೋದೆ ಐ ಡೋಂಟ್ ನೋ ಬೇರೆ ವರ್ಡ್ ಗೊತ್ತಿಲ್ಲ ಬಟ್ ರಿಸ್ಕ್ ತೊಗೋಬೇಕು ರೀ ರಿಸ್ಕ್ ರಿಸ್ಕೇತೇ ಅಂತಾರಲ್ಲ ಸ್ಕ್ಯಾಮ್ ನೈಂಟಿ ನೈಂಟಿ ಟು ಬರೀ ಹಿಂಗೆ ಕ್ಯಾಪ್ಷನ್ ಇಡೋದಲ್ಲ ಜೀವನದ ರಿಸ್ಕ್ ತೊಗೊಳಕ್ಕೂ ಬೇಕು ಧೈರ್ಯ ಸೊ ನೆಕ್ಸ್ಟ್ ಈಸ್ ಶ್ರಾವಣಿ ಪವರ್ ಮೇಡಮ್ ಬ ಅವ್ರ ಬಗ್ಗೆ ವಿಮೆನ್ ಆಂಟ್ರಪ್ರನರ್ ಅವ್ರದ್ದು ನೋಡ್ರಿ ನೀವು ಅವರು ಫುಲ್ ಆಲ್ಮೋಸ್ಟ್ ಭಾಳ ಮಂದಿ ಹಿಂಗೆ ಅಡಚಣೆ ಬಂದವು ಅವರಿಗೆ ಅವ್ರ ಫ್ಯಾಮ್ಲಿ ಆತ ಇನಿಷಿಯಲಿ ಅವ್ರದ್ದು ಕಂಟೆಂಪ್ರರೀಸ್ ಆತ ಹಿಂಗೆಲ್ಲ ಹಿಂಗೆ ಟಾಂಟ್ ಹೊಡಿಯೋದು ಹೆಣ್ಮಕ್ಳು ಇರಬಾರ್ದಿಲ್ಲ ಬಿಸ್ನೆಸ್ದಾಗ ನೀವು ಆರಾಮ ಮನೆಯಾಗೆ ಕುಂದರಿ ಆರಾಮ್ ಯಾಕೆ ಹಿಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರ ಅಂತ ಅದು ಸರಳಂಗೆ ಹೇಳಿ ಮುಗಿಸಿದ್ರು ಅವ್ರು ಬಟ್ ಆ ಮೂಮೆಂಟ್ ಅಂದಾಗ ನಿಮಗೆ ನೀವು ಇಟ್ಕೊಳ್ರಿ ಅಲ್ಲೇ ಯಾರು ಹಿಂಗೆ ಬಂದು ಏ ಯಾಕೆ ಮಾಡ್ತಿಲ್ಲೇ ಅರಾ ಮನೆಯಾಗಿರ ಯಾಕೆ ಮಾಡೋಕ್ಕೋಗಿ ನಿಮಗೇನೂ ಮನಸ್ಸಲ್ಲೇ ಮಾಡೋ ಕೆಲ್ಸಕ್ಕೆ ಬಂದು ಒಬ್ಬೊಬ್ಬಂದು ಮನೆಯಾಗಿರೋ ಅಂತಂದ್ರೆ ಹಿಂಗೆ ಹೆಂಗೆ ಅನಿಸಬೇಕು ಬಟ್ ಅದನ್ನು ಅವರೆಲ್ಲ ಫೇಸ್ ಮಾಡಿ ಅವರಿಗೆ ಟೆಡ್ ಸ್ಟಾಕ್ ಕೊಟ್ಟಾರೆ ಡೆಕ್ಕನ್ ಅರಳು ಚೇಂಜ್ ಮೇಕರ್ಸ್ದಾಗಿದ್ರು ಅವ್ರೆ ಇದೆಲ್ಲ ಎಷ್ಟು ಮಂದಿ ಗೊತ್ತೈತಿ ಯಾಕಂದರೆ ನಮ್ಗೆ ಅವ್ರು ಫೇಮಸ್ ಇಲ್ಲ ನಾವು ಅವ್ರದ್ದು ನೋಡೋಂಗಿಲ್ಲ ಹಂಗೆ ಆಗೋಕ್ಕಿಂತ ಚಲೋ ನಾವು ನೋಡಿ ಕಲಿಯೋದು ಚಲೋ ನಮಗೆ ನನಗೆ ಒಂದೊಂದು ಕಾಮೆಂಟ್ಸ್ ಬರ್ತಾವೆ ಏ ನನಗೇನು ಮೋಟಿವೇಶನ್ನ ಸಿಗಲಿಲ್ಲ ಅಂಥೇಳಿ ಅವ್ರಿಗೆ ಬೇರೆ ವೀಡಿಯೋನೋ ನೋಡಿರಂಗಿಲ್ಲ ಎಲ್ಲ ಐತೆ ಅದನ್ನ ನಾವು ಪ್ರಾಮಿಸ್ ಮಾಡೋಂಗಿಲ್ಲ ಎವ್ರಿ ಎಪಿಸೋಡ್ ಮೋಟಿವೇಶನ್ ಕೊಡ್ತೇವಂತೆ ಇಟ್ ಈಸ್ ಅ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಯು ನೆವರ್ ನೋ ಮಾತುಕತೆ ವಿಸ್ ಕ್ಯಾಂಡಿಮನ್ ಯು ನೆವರ್ ನೋ ವಾಟ್ ಯು ವಿಲ್ ಗೆಟ್ ಅಷ್ಟು ಎಕ್ಸೈಟಿಂಗ್ ಮಾಡೋದೈತೆ ನನಗಿದೆ ಸೊ ಒಂದೊಂದು ಎಪಿಸೋಡ್ ನಾವು ಬಿಟ್ಟಿರ್ಬೋದು ಈಗ ಮಾತಾಡಬೇಕಾದ್ರೆ ಬಟ್ ಆ್ಯಡಿಪೂಲಿಂದ ಹೇಳಿರಿ ಆ್ಯಡಿಪೂಲ್ ಮೀಮರ್ ರೀ ಬಟ್ ನಾವು ಕತ್ತಿ ಹೇಳೋದು ರೀತಿ ಅವ್ನು ಹೆಂಗೆ ಹೇಳಾತಿದ್ದ ಯಾವುದೇ ಒಂದು ಖುಷಿಯಲ್ಲೇ ಹೇಳಾತಿದ್ದ ಒಂದು ಇನ್ ಸ್ಟೋರೀಸ್ ಅಂತ ಅವ ಏನೇನು ಮಾಡಿದ

ವಿ ಆರ್ ಫಾರ್ಟಿ ತ್ರೀ ಎಪಿಸೋಡ್ಸ್ಗಳು ಟ್ವೆಂಟಿ ಟ್ವೆಂಟಿ ಟು ಮೂಗಿತ್ತು ಟ್ವೆಂಟಿ ಟ್ವೆಂಟಿ ತ್ರೀ ಸ್ಟಾರ್ಟ್ ಆಯಿತೆ ಸೊ ನಂಗೆ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಸ್ಟಾರ್ಟ್ ಆಗಿ ಫಸ್ಟ್ ವಿಡಿಯೋ ನಂಗೆ ಇದ್ದಿದ್ದರು ನನ್ನ ನಾ ಏನು ಕಲ್ತಪ್ಪ ಅಂತೇಳಿ ಡಿಸ್ಕಸ್ ಮಾಡೋದಿತ್ತೆ ಓಫ್ಕೋರ್ಸ್ ಸುದರ್ಶನ್ ಸಂಚಾರಿ ಅವ್ರ ಬಗ್ಗೆ ಹೇಳಬೇಕ ಹಿಂಗೆ ಹೆಂಗೆ ಅನ್ಸಾತ್ತಂದ್ರೆ ಹಿಂಗೆ ಮಾತಾಡತ್ತೆ ನೀ ಅಪ್ಪ ಇಷ್ಟೆಲ್ಲ ಅಮೇಝಿಂಗ್ ಪರ್ಸನಾಲಿಟೀಸ್ ನಮ್ಮ ಕಡೆ ಬಂದು ಹೋದ್ರಲ್ಪ ಎಷ್ಟು ಲಕ್ಕಿ ಅನ್ನಿಸ್ತಿತ್ತು ನನಗೆ ನನಗೆ ಒಂದು ಏನೋ ಒಂದು ಇಂಟೆನ್ಷನ್ ಏನಿತ್ತಂದರೆ ಹುಬ್ಬಳ್ಳ್ಯಾಗ ಕುಂತು ಮಾಡಬೇಕಿತ್ತು ನನಗೆ ಇನಿಷಿಯಲಿ ಆದರೆ ಆಟ್ ಲೀಸ್ಟ್ ಒಂದು ಥರ್ಟಿ ಎಪಿಸೋಡ್ಸ್ ನಂಗೆ ಹುಬ್ಳ್ಯಾಕ್ ಕುಂತ ಮಾಡೋದಿತ್ತು ಯಾಕಂದರೆ ನಂಗೆ ಇಂಡಸ್ಟ್ರೀಲಿ ತರೋದೈತೆ ಇಲ್ಲೇನೋ ಪಾಸಿಬಲ್ ಐತಿ ಆ ನನಗೇನೋ ಆ ರಿಸ್ಕ್ ಅದು ಧೈರ್ಯ ಏನೋ ಮಾಡೋದಿತ್ತು ನನಗೆ ಏನಿಲ್ಲ ಹುಬ್ಳ್ಯಾಗ ಮಾಡೋಣ ಎದಕ್ಕಿಲ್ಲ ಇಲ್ಲೂ ಆಪರ್ಚುನಿಟಿಸ್ ಐತಿ ಇಲ್ಲೂ ಏನು ಕಮ್ಮಿ ಇಲ್ಲ ಉತ್ತರ ಕರ್ನಾಟಕ ಏನು ಜನನ ಹುಬ್ಳಿದಾನೆ ಅಂತೇಳಿ ಹೇಳತ್ತೀನಿ ಬಟ್ ಯಾವ್ದಾರು ಊರು ಹೇಳ್ರಿ ಅಲ್ಲಿ ಬರಬೇಕ ಸೊ ಫಂಡ್ಸ್ ಓದು ನನ್ನ ಕೈಯಲ್ಲಿ ಅಷ್ಟು ಹಾಕಿ ಅವ್ರು ಗಿವೆಲ್ ಬಟ್ ಇಟ್ ವಾಸ್ ವರ್ತ್ ಇಟ್ ಅನ್ನಿಸ್ತೈತೆ ನನಗೆ ಒಂದು ಲೆಕ್ಕಕ್ಕೆ ಮುಟ್ಟದಾಗ ನಂಗೆ ಒಮ್ಮೊಮ್ಮೆ ಬರ್ತಿಟ್ಟು ಅನಿಸ್ತೈತಿ ಒಂದು ನಮ್ದು ನಮ್ಮದು ಪರ್ಸನಲ್ ಲೈಫ್ದಾಗ ಏನೇನೋ ಪ್ರಾಬ್ಲಮ್ಸ್ ನಡೀತಿರ್ತಾವೆ ಅದನ್ನೆಲ್ಲ ಮರ್ತಿಲ್ ಬಂದು ಮಾಡ್ತಿರ್ತೇವೆ ನಮಗೂ ಖುಷಿ ಅನಿಸ್ತೈತೆ ಆ ಕಾನ್ವರ್ಸೇಷನ್ ಬಂದಾಗ ಏನೋ ಬಟ್ ಬೇರೆ ಜಗತ್ತಿಗೆ ಹೋಗಿ ಬಂದಂಗೆ ಅನಿಸ್ತೈತಿ ಸೊ ಸುದರ್ಶನ ಸಂಚಾರಿ ಅವ್ರ ಬಗ್ಗೆ ಹೇಳತ್ತಿದೆ ಅವರು ಸೈಕಲ್ದಾಗ ನಾ ಇಡೀ ದೇಶ ಅಡ್ಡಾಡ್ತೀನಿ ಸೆಂಟೆನ್ಸ್ ಹಣದೈತಿ ಬೇಕಷ್ಟು ತಲೆ ಆಗಿಲ್ಲ ಹಿಂಗೆ ಏನಂತಾರೆ ಡಿಟರ್ಮಿನೇಷನ್ ಎಷ್ಟು ಇದಕ್ಕೆ ಮಾಡೋಕ್ಕೆ ನಾ ಹೆಂಗು ಇಲ್ಲಿ ಒಂದು ಐದು ಕಿಲೋಮೀಟ್ರ್ ನಮ್ಮ ಫಿಟ್ನೆಸ್ ಅಮ್ಮ ಸೈಕ್ಲಿಂಗ್ ಹೊಡಿತಾನೆ ಅಂದ್ರೆ ಹರಿದೋಗೈತಿ ಅದ್ರಾಗ ನಾ ದೇಶ ಸುತ್ತಾಡ್ತೇನೆ ಹಳ್ಳಿ ಹಳ್ಳಿಗೆ ಹೋಗಿ ಅದ್ರ ಕಲ್ಚರ್ ಬಗ್ಗೆ ತಿಳ್ಕೊತೇನಿ ಅಂಥೇಳಿ ಡಿಸಿಷನ್ ತೊಗೊಂಡೆ ಹೋದರೆ ಅಡ್ಡಾಡತ್ತಾರೆ ಇನ್ನು ಎಂಜಾಯ್ ಮಾಡಾತ್ತರ ಆ ಪ್ರೊಸೆಸ್ ಎಂಜಾಯ್ ಮಾಡಾತ್ತಾರ ಅವ್ರದ್ದು ಏನು ಕಷ್ಟಗಳು ಬಂದಾವೆಲ್ಲ ಎಂಜಾಯ್ ಮಾಡಾತ್ತಾರೆ ಆ ಕಲ್ಚರ್ ಬಗ್ಗೆ ಅವ್ರು ಸುದರ್ಶನ್ ಅವ್ರ ಪಾಡ್ಕಾಸ್ಟಿಗೆ ನೀವು ನೋಡಿದ್ರಂತಂದು ಲಿಟ್ರಲಿ ಒಂದು ಒಂದು ಡೈರೆಕ್ಟ್ರಿದ್ದಂಗೆ ಇದಾರವ್ರೆ ಈಗೆಲ್ಲ ಯಾರ್ಯಾರು ಸ್ಟೇಟ್ ಅಡ್ಡಾಡಾರಲ್ಲ ಅಲ್ಲಿ ಮಂದಿ ಹೆಂಗೆ ಅಲ್ಲಿ ಜನ ಹೆಂಗೆ ಅಷ್ಟು ರೂಟ್ ಲೆವೆಲಿಗೆ ಕಲ್ತು ಬಂದ್ಬಿಟ್ಟಾರೆ ಈಗ ಅವ್ರು ನೋಡಿ ಬಂದ್ಬಿಟ್ಟಾರೆ ಕಣ್ಣಾರೆ ಅದಕ್ಕಿಂತ ಬೆಟರ್ ಗೈಡ್ ಯಾರು ಬೇಕು ರೀ ಇನ್ನು ನಾವೆಲ್ಲ ಕಡೆ ದೊಡ್ಡ ದೊಡ್ಡ ಗೂಗಲ್ ಗೀಗಲ್ ಮಾಡ್ತೇವೆ ಗೂಗಲ್ ಇದ್ದಂಗೆ ಇದ್ರವ್ರಿ ನೋ ನೋ ಅಬೌಟ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಕರ್ನಾ ಆಫ್ ಇಂಡಿಯಾ ಅಂತೇಳಿ ಇಟ್ ವಾಸ್ ಹಿಂಗೆ ಹೂಚಾಬಿಟ್ಟಿ ನನಗೆ ಗೊತ್ತಿರಲಿಲ್ಲ ಇದಕ್ಕೆ ನಾವು ಒಂದು ದೊಡ್ಡ ಇಲ್ಲಿಂತ್ ದೂರಿಂತ್ರೆ ನೋಡಿ ಎಲ್ಲ ಜಜ್ ಮಾಡೋ ಮನುಷ್ಯರ ಕ್ಲೋಸ್ಲಿ ಹೋಗಿ ನೋಡಿದಾಗ ಅದು ಬೇರೇನೇ ಎಕ್ಸ್ಪೀರಿಯನ್ಸ್ ಇರ್ತೈತಿ ದಟ್ ಈಸ್ ವಾಟ್ ದಿಸ್ ಪಾಡ್ಕಾಸ್ಟ್ ಈಸ್ ಆಲ್ ಅಬೌಟ್ ಇದ್ರಾಗೆಲ್ಲ ಸೇರಿ ಮತ್ತು ಕನ್ನಡ ಸಿನಿಮಾ ಇತಿಹಾಸ ಬಗ್ಗೆ ಚೇತನ್ ಜ್ಯೋತಿ ಹಂಗೆ ನಾವು ಮಾತಾಡತ್ತಿದ್ದೆ ಒಂದು ಟ್ರಿಪ್ಪಿಗೆ ಹೋದಾಗ ಹೇಳತ್ತಿದ್ದ ಇವ್ರು ಹಿಂಗೆ ಶಂಕರ್ನಾಗ್ ಸರ್ ಅವಾಗ ಹಿಂಗೆ ಮಾಡ್ಯಾರ ರವಿಚಂದ್ರ ಸರ್ ಅವಾಗ ಹಿಂಗೆ ಮಾಡ್ಯಾರ ನಾವು ಓಪನ್ಲಿ ಹೇಳ್ತೀನಿ ನಮಗೇನು ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂತ ಒಪ್ಕೊಳಕ್ಕೆ ಕಲಿಬೇಕು ರೀ ಫಸ್ಟೆ ಅವಾಗ ಬೆಳಿತೇವೆ ಅನಿಸ್ತೈತೆ ನನಗೆ ನನಗೆ ಗೊತ್ತಿರಲಿಲ್ಲ ಕನ್ನಡ ಸಿನಿಮಾ ಬಗ್ಗೆ ನನಗೆ ಅದ್ರ ಹಿಸ್ಟ್ರಿ ಅಷ್ಟು ಗೊತ್ತಿರಲಿಲ್ಲ ನಾ ಫಸ್ಟ್ ಫಿಲ್ಮ್ ನೋಡಿದ ಅವ್ರದ್ದು ಕೂಲ್ ಅಂತ ಫಿಲ್ಮ್ ಅಲ್ಲಿ ಥರ ನಂಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಂದು ಅಬ್ಬ್ರಿಂಗಿಂಗ್ ಎಲ್ಲ ಮಹಾರಾಷ್ಟ್ರ ಸೈಡ್ ಆಗೈತಿ ಅಲ್ಲಿ ಅಷ್ಟು ನಂಗೆ ಆ್ಯಕ್ಸಸ್ ಇರಲಿಲ್ಲ ಅದಕ್ಕೆ ಬಟ್ ಇಂಟ್ರೆಸ್ಟ್ ಯಾವಾಗಿಂತ್ರ ಇರುತ್ತೆ ಇಲ್ಲೇ ಗಣೇಶ್ ಅವ್ರದ್ದು ಫಿಲ್ಮ್ ನೋಡಿದ ಮೇಲೆ ನಾನು ಸ್ಲೋಲಿ ಉಳಿದವ್ರು ಕಣ್ಣಂತೆ ನೋಡಿದೆ ಉಪೇಂದ್ರ ಅವ್ರದ್ದು ಸೂಪರ್ ನೋಡಿದ್ದೆ ನಾ ಹುಚ್ಚಾಬಿಟ್ಟಿದ್ದು ಏನೇ ನಡೆದೈತ್ಪ ಇಲ್ಲ ಅಂತೇಳಿ ಬಟ್ ಒಂದು ಎಕ್ಸೈಟ್ಮೆಂಟ್ ಇತ್ತು ಆಲ್ಸೋ ಅದ್ರ ಬಗ್ಗೆ ಡಿಸ್ಕಸ್ ಆಗಬೇಕೆ ನಮ್ಗೆ ಇಷ್ಟೊಂದು ಪ್ಲ್ಯಾಟ್ಫಾರ್ಮ್ ಏನೋ ಕ್ರಿಯೇಟ್ ಮಾಡೇನಿ ಒಂದಿಷ್ಟು ಕಸ್ಟಮರ್ ಸಬ್ಸ್ಕ್ರೈಬರ್ ಬೇಸ್ ಅದಾರೆ ಇವ್ರಿಗೆ ಒಂದು ಡಿಸ್ಕಷನ್ ಮಾಡೋಣ ನಾನು ಅಷ್ಟೆ ಗೊತ್ತಿದ್ದವ್ರಿಗೆ ಅನ್ನಿಸ್ತದ ಗೊತ್ತಿದ್ದವರಿಗೆ ಗೊತ್ತಲ್ಲ ಅದವರಿಗೆ ಅರಿವಾರ ಸಿಗ್ತೈತಿ ಇಷ್ಟಿತ್ತ ನಮ್ಮ ಕನ್ನಡ ಇಂಡಸ್ಟ್ರಿ ಇಷ್ಟು ರಿಚ್ ಐತೆ ಹೇಳಿ ಅನಿಸ್ತೈತೆ ಅಂತೇಳಿ ಚೇತನಿಗೆ ಕರೆಸಿ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಅದನ್ನ ಪ್ಯೂರ್ ನಾನು ಆಡಿಯನ್ಸ್ ಇದ್ದಂಗೆ ಇದ್ದೆ ಚೇತನ್ ಡಿಸ್ಕ್ರೈಬ್ ಮಾಡತ್ತಿದ್ದ ನಾ ಸುಮ್ ಆಡಿಯನ್ಸ್ ಕತೆ ನಾನು ತಿಳ್ಕೊಂತ ಹೊಂಟಿದ್ದೆ ಅದು ಒಂದು ರಿಫ್ರೆಷಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದೆ ಈಗ ಕೆ ಜಿ ಎಫ್ ಬಗ್ಗೆ ಕಾಂತಾರ ಬಗ್ಗೆ ಹಲವಾರು ಫಿಲ್ಮ್ ಚಾರ್ಲಿ ಟ್ರಿಪಲ್ ಸೆವೆನ್ ಈ ವರ್ಷದ ಮಾತಾಡತ್ತೆ ಲೈಕ್ ಟ್ವೆಂಟಿ ಟ್ವೆಂಟಿ ಟೂದೆ ಇದ್ರ ಬಗ್ಗೆ ನಾವು ಇಷ್ಟೆಲ್ಲ ಹೆಮ್ಮೆ ಪಡ್ತೇವೆ ಒಂದಾಗ ಆ ನೋ ಏನೋ ಮಾಡಿಟ್ಬಿಟ್ಟಾರೆ ನಮ್ದೆಲ್ಲ ಲೆಜೆಂಡ್ಸ್ ನಮ್ಮ ಕರ್ನಾಟಕ ಸಿನಿಮಾ ಲೆಜೆಂಡ್ಸ ನನಗೀಗ ಗುಜ್ವನ್ಸ್ ಬರೋದತ್ತಪ್ಪ ಅವೆಲ್ಲ ನಂಗೆ ಅದು ನೆನಪು ಮಾಡ್ಕೊಂಡು ಮಾಡ್ಕೊಂಡು ಪಡ್ಕಷ್ಟೆ ಇಟ್ ವಾಸ್ ನನಗಿದೆ ನಿಮ್ಗೆ ಅನ್ನಿಸ್ತಿರ್ಬೋದು ಇವ ಏನು ಹಿಂಗೆ ಹಿಂಗೆ ಮಾತಾಡತ್ತಂತೇಳ್ದಂಗೆ ಅದ ನನಗೆ ಇಲ್ಲಿ ಕುಂತಾನು ಅನ್ಭವ್ಸಿದ್ದು ಮಾತಾಡತ್ತೀನಿ ರೀ ನಾ ಮೊದಲೇ ಮಾತು ಭಾಳ ಮಾತಾಡ್ಕೊಳಂಗಿಲ್ಲ ನನ್ನ ಬಗ್ಗೆ ಇಲ್ಲ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಂಗಿಲ್ಲ ನಾ ಸೋಷಲಿ ಸ್ವಲ್ಪ ಹೊಕ್ಕೊಡಿರೋ ಇರೋದ ಮನುಷ್ಯ ಬಟ್ ಅದೇನು ನನಗೆ ಇಂಪ್ಯಾಕ್ಟ್ ಆಗೈತಲ್ಲ ಇದು ಪಾಡ್ಕಾಸ್ಟ್ ಪರ್ಸ್ನಲಿ ಅವ್ನ ಪರ್ಸ್ನಲ್ ಲೆವೆಲ್ ನನ್ನ ಗ್ರೋತಿಗೆ ಭಾಳ ಆಗೈತಿ ನನಗೆ ಇದು ಒಂದು ಈ ಕೌಚ್ ನೋಡಿದಾಗ ಇದು ಗಿಡ ನೋಡಿದಾಗ ಇದು ಸ್ಟುಡಿಯೋ ನೋಡಿದಾಗ ನಂಗೆ ಕಂಟಿನ್ಯೂಸ್ಲಿ ನಂಗೆ ಏನಾರು ಮಾಡ್ತಿರ್ಬೇಕು ಅನ್ನಿಸ್ತಿರ್ತದೆ ಇದೊಂದು ಫ್ರೆಶ್ ಲುಕ್ ಕೊಡ್ತಿರ್ಬೇಕು ಇದು ಮಾಡ್ತಿರ್ಬೇಕು ಇದು ಮಾಡ್ತಿರ್ಬೇಕು ಇವ್ರಿಗೂ ಹುಡುಗರು ಜೊತೆ ಡಿಸ್ಕಸ್ ಮಾಡ್ತಿರ್ತೇವೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತೇಳಿ ನಾ ಓಪನ್ಲಿ ಫ್ಲೆಕ್ಸ್ ಅಂತಲ್ಲ ಇದೇನಂತಲ್ಲ ಬಟ್ ಆನೆಸ್ಟ್ಲಿ ಹೇಳ್ತೀನಿ ನಾನು ಇನ್ನೂ ಒಂದು ನಂದು ಟ್ವೆಂಟಿ ಪರ್ಸೆಂಟ್ ಏನು ಐಡಿಯಾಸ್ ಐತಲ್ಲ ಇನ್ನೂ ಎಕ್ಸಿಕ್ಯೂಟ್ ಮಾಡೇ ಇಲ್ಲ ಬರೀ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಹೇಳ್ಬೋದು ಏಯ್ಟಿ ಪರ್ಸೆಂಟ್ ನಾನು ಇನ್ನೂ ಎಕ್ಸಿಕ್ಯೂಟ್ ಮಾಡಿಲ್ಲ ಅಷ್ಟು ನನಗೆ ಮಾಡೋದೈತಿ ಕನಸುಗಳು ಹಲವಾರು ಪೂರೈಸೋಣ ಒಂದೊಂದಾಗಿ ಪೇಶನ್ಸ್ ಇಟ್ಕೊಂಡೇನೆ ಪೇಶನ್ಸ್ ಅಂತೂ ಭಾಳ ಇಂಪಾರ್ಟೆಂಟ್ ಅದನ್ನ ಕಲ್ತುಬಿಟ್ಟೇನೆ ಇದ್ರಾಗೆ ಆದರೆ ನಾ ಮಾತುಕತೆ ಸ್ಕ್ಯಾಂಡಿಮಲ್ಲಿ ಸ್ಟಾರ್ಟ್ ಮಾಡ್ದ ನಾನು ಇಷ್ಟೆಲ್ಲ ಇಷ್ಟನ್ನು ಕನ್ಸಿಸ್ಟೆಂಟ್ಲಿ ಮಾಡ್ಕೊಂತ ತೊಗೊತೀನಿ ಫ್ರೈಡೆ ಒನ್ ಫ್ರೈಡೆ ಒಂದೊಂದು ಫ್ರೈಡೇ ಮಿಸ್ ಆಗ್ಯಾವ ಯಾಕಂತ ನಾನು ನಾನು ಹೇಳಿದೆಲ್ಲ ಹುಬ್ಳ್ಯಾಕ್ ಮಾಡಾತೇನೆ ಮಾಡತ್ತೇನೆ ಒಬ್ಬೊಬ್ಬೊಬ್ಬೊಬ್ಬೊಬ್ಬರಿಗೆ ಬೆಂಗಳೂರಿಂದ ಟ್ರಾವೆಲ್ ಮಾಡೋಕ್ಕೆ ಸ್ವಲ್ಪ ಅವ್ರ ಶೆಡ್ಯೂಲ್ ಸಂಬಂಧ ಕಷ್ಟ ಆಗಿರ್ತೈತಿ ಅದಕ್ಕೆ ಸ್ವಲ್ಪ ಮುಂದೆ ಆಕೈತಿ ಆಲ್ಸೋ ಪಾಡ್ಕಾಸ್ಟ್ ಮುಂದೆ ಹೋದಂಗೆ ಹೋದಂಗೆ ಕ್ವಾಲಿಟಿ ಜಾಸ್ತಿ ಕೊಡ್ಕೊಂತ ಪ್ರೆಷರ್ ನಮ್ಮ ಮೇಲೆ ಇರ್ತೈತಿ ಅದ್ರ ಸಂಬಂಧ ನನಗೆ ಗಡ್ಬಡ್ ಮಾಡೋದಿರಂಗಿಲ್ಲ ಸೊ ಕ್ವಾಲಿಟಿ ಟಾಪ್ ಪ್ರಯಾರಿಟಿ ಈಗ ಬಟ್ ಫ್ರೈಡೆ ಒನ್ ಫ್ರೈಡೇ ವಿ ವಿಲ್ ಟ್ರೈ ಫಾರ್ ಶ್ಯೂರ್ ಡೆಫಿನೆಟ್ಲಿ ಬಟ್ ಕ್ವಾಲಿಟಿ ನಮ್ದು ಹೈ ಪ್ರಯೋರಿಟಿ ಐತಿ ಆಲ್ಸೋ ಇನ್ಸ್ಟಾಗ್ರಾಮ್ದ ನಂಗೆ ಯಾರ್ಯಾರು ಫಾಲೋ ಮಾಡತ್ತಿಲ್ಲ ಮಾಡಿದವ್ರಿಗಂತೂ ಗೊತ್ತಿರ್ತೈತೆ ನಾನು ಒಂದು ಅನೌನ್ಸ್ಮೆಂಟ್ ಮಾಡೇನಲ್ಲ ಅಂತೇಳಿ ಇನ್ಸ್ಟಾಗ್ರಾಮ್ದಾಗ ಯಾರ್ಯಾರು ಫಾಲೋ ಮಾಡತ್ತಿಲ್ಲ ಅಲ್ಲೊಂದು ನಾವು ಒಂದು ಇನ್ನೊಂದು ಚಾನಲ್ ಓಪನ್ ಮಾಡತ್ತೀವಿ ಸೊ ಇದು ಕನ್ನಡದ ಒಂದು ಪಾಡ್ಕಾಸ್ಟ್ ಮಾಡಾತ್ತಿದ್ವಿ ಅಲ್ಲೊಂದು ಇನ್ನೊಂದು ಟಾಕ್ ಶೋ ಓಪನ್ ಮಾಡ ಟಾಕ್ ಶೋ ಸ್ಟಾರ್ಟ್ ಮಾಡತ್ತೀನಿ ನಾನೇ ಅದೊಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ದಾಗ ಇನ್ನೂ ಜಾಸ್ತಿ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಫ್ರಮ್ ಅಕ್ರಾಸ್ ದ ಕಂಟ್ರಿ ಕರ್ಕೊಂಡು ಬಂದ ಅವ್ರಿಗೆ ಶೋಕೇಸ್ ಮಾಡಬೇಕು ಟು ಕರ್ನಾಟಕ ಆಡಿಯನ್ಸ್ ಅಂತೇಳಿ ಒಂದು ಇಚ್ಛೆ ಸೊ ಅದು ಹಿಂದಿ ಇಲ್ಲ ಇಂಗ್ಲೀಷ್ದಾಗ ಇರ್ತೈತಿ ಹಿಂದಿ ಅಂತ ಅಷ್ಟು ಬರೋಂಗಿಲ್ಲ ಇಂಗ್ಲೀಷ್ ತಗ ಮಾಡೋದೆ ಬಟ್ ಅದ್ರದ್ದು ಇಂಟೆನ್ಷನ್ ಏನೋ ಇದು ಬಿಡೋಂಗಿಲ್ಲ ಮಾತುಕತೆ ವಸ್ಕೆಂಡ್ ಡಿಮೆ ಇದ್ದೇ ಇರ್ತೈತಿ ಬಟ್ ಅದು ನಾ ಇನ್ನೊಂದು ಸಪ್ರೇಟ್ ಚಾನಲ್ ಇದಕ್ಕೆ ತೆಗೆದೆ ಅಂತಂದರೆ ಈಗ ಕನ್ನಡ ನೋಡೋಕೆ ಬಂದವ್ರಿಗೆ ನನ್ನಡಕ್ಕೆ ಮಾವೇ ಇಂಗ್ಲೀಷ್ ಬರೋಕತ್ತ್ ಬಿಟ್ಟರು ಹುಚ್ಚಾ ಬಿಡ್ತಾರೆ ಸೊ ಇನ್ನೊಂದು ಚಾನಲ್ ಅಲ್ಲಿ ಹಿಂದಿಂಗ್ಲೆಂಗ್ ಹಿಂದಿ ಇಲ್ಲ ಇಂಗ್ಲೀಷ್ ಅಕ್ರಾಸ್ ದ ಕಂಟ್ರಿ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿದ್ದ ಜನ ಅವ್ರ ಜೊತೆ ಡಿಸ್ಕಷನ್ನೇ ಅವ್ರ ಜೊತೆ ಸಮ್ ನೋಡಿರಿ ನೀವು ಬರ್ದೇತದ ಅನೌನ್ಸ್ಮೆಂಟ್ ಜಲ್ದಿ ಮಾಡ್ತೀನಿ ಡಿಸ್ಕ್ರಿಪ್ಷನ್ದಾಗ ಚಾನಲ್ ಲಿಂಕ್ ಹಾಕಿರ್ತೀನಿ ಈಗ ಸಬ್ಸ್ಕ್ರೈಬ್ ಮಾಡಿ ಇಟ್ಬಿಟ್ರೆ ನಮಗೆ ಇನ್ನೂ ಜೋ ಚಲೋ ಕಾನ್ಫಿಡೆನ್ಸ್ ನಮ್ಮ ಮ್ಯಾಲೆ ನೀವು ಟ್ರಸ್ಟ್ ನನ್ನ ಮ್ಯಾಲೆ ನೀವು ನಂಬಿಕೆ ಇಟ್ಟಿರಂತೇಳಿ ನನಗೆ ಕಾನ್ಫಿಡೆನ್ಸ್ ಬರ್ತೈತಿ ಸೊ ಇನ್ನೂ ಜಲ್ದಿ ಹಾಕೈತದ ಕೆಲಸ ಬಟ್ ಮಾತುಕತೆ ವಿತ್ಸ್ ಕ್ಯಾಂಡಿಮ್ಯಾನ್ ಇನ್ ಲರ್ನಿಂಗ್ಸ್ ನಾ ಏನು ಹೇಳ್ಬೇಕೆ ಹೇಳಕ್ಕೆ ನಾಲ್ಕೈದು ತಾಸು ಸಾಲಂಗಿಲ್ಲ ರೀ ನಾನು ಇನ್ನೂ ಬರೀ ಹೈಲೈಟ್ಸ್ ಹೇಳಿ ನನಗೆ ಏನೇನು ಅನಿಸ್ತೈತಿ ಇದ್ರ ಬಗ್ಗೆ ಅಂತ ಬಟ್ ವಾಸುದೀಕ್ಷಿತ್ ಅವ್ರು ಬಂದ್ರಪ್ಪ ಮೊನ್ನೆ ಏನು ಹೇಳಲಿ ನಾ ಹಿಂಗೆಲ್ಲ ಇಂಥ ಎಲ್ಲ ಪರ್ಸ್ನಾಲಿಟೀಸ್ ನಮ್ಮ ಸ್ಟುಡಿಯೋಗೆ ಬಂದೆ ಏನು ಹೇಳಬೇಕು ಇಟ್ಸ್ ಮಾತಾ ಸಿಗುವಲ್ಲ ನನಗೆ ಹಂಗೆ ಆಗ್ಬಿಟ್ಟೈತಿ ಬಟ್ ಅವ್ರು ನಮಗೆ ನಂಬಿ ಬಂದು ಅವ್ರಿಗಿಲ್ಲಿ ಮೇಲೆ ಅವ್ರಿಗೆ ಚಲೋ ಅನಿಸಿ ಅವ್ರು ವಾಪಸ್ಸು ಹೋಗೋದು ಗುಬ್ಬಿಯವ್ರು ಹೇಳಿದ್ರೆ ಗುಬ್ಬಿಯವ್ರ ಪಾಡ್ಕಾಸ್ಟ್ ಆದಮೇಲೆ ನಂಗೆ ಭಾಳ ಆರ್ಗ್ಯಾನಿಕ್ ಕಾನ್ವರ್ಸೇಷನ್ ಅನ್ನಿಸ್ತಿತ್ತು ಪಾಡ್ಕಾಸ್ಟ್ ಅನ್ನಿಸ್ಲಿಲ್ಲ ನೀ ಭಾಳ ಚಲೋ ನಡ್ಸ್ಕೊತೋಗ್ಕಿ ಶೋ ಹೋಸ್ಟ್ ಆಗಿ ನೀ ಭಾಳ ಕಂಫರ್ಟೇಬಲ್ ಅನ್ನಿಸ್ಕೊ ಕಾಮೆಂಟ್ಸು ಬಂದು ನನಗೆ ಅವಾಗ ನಂಗೆ ಅನಿಸ್ತೆ ನನ್ನ ಬಗ್ಗೆ ನಾ ಏನು ಫೈಂಡ್ ಮಾಡಕತ್ತೆ ನಮ್ಮ ಮಾತು ಗೊತ್ತಿಗೂ ಸ್ಕ್ಯಾಂಡಿಂಗ್ ಮ್ಯಾನ್ ಅಂತಾರೆ ನಿಮ್ಮ ಕಾಮೆಂಟ್ಸ್ ಎಲ್ಲ ಗೆಸ್ಟ್ ಅವ್ರು ಹೇಳಿದ್ಮೇಲೆ ನೀ ಭಾಳ ಕಂಫರ್ಟೇಬಲ್ ಮಾಡ್ತೀವಿ ಗೆಸ್ಟಿಗೆ ಭಾಳ ಚಲೋ ನಡ್ಸ್ಕೊಂತಿ ಅವ್ರ ನೀ ಕೇಳ್ತಿ ಅವೆಲ್ಲ ಒಂದೊಂದು ನೋಡಿದಾಗ ಓ ನಾನು ಮಾಡ್ಬೋದು ನಂಗೆ ಗೊತ್ತಿರಲಿಲ್ಲ ಐ ಕುಡ್ ಬಿ ಅ ಗುಡ್ ಹೋಸ್ಟ್ ಅನ್ನಂಗೆ ಅನಿಸ್ತಿರ್ಲಿಲ್ಲ ಈಗ ಅನಿಸ್ತೈತೆ ಬಟ್ ಒಂದೇನೋ ಸ್ಕಿಲ್ ಸೆಟ್ ನನಗೆ ನಂದ್ರಾಗ ನಾನು ನೀವು ಹೆಲ್ಪ್ ಮಾಡಿದ್ರೆ ನಂಗೆ ಕಣ್ಣು ಕಣ್ಣು ಹಿಡ್ಯಕ್ಕೆ ಸೊ ಅದಕ್ಕೆ ದೊಡ್ಡ ಧನ್ಯವಾದ ಬಂದಿದ್ದು ಗೆಸ್ಟಿಗೆಲ್ಲ ದೊಡ್ಡ ಥ್ಯಾಂಕ್ಸ್ ಇನ್ಮೇಲೆ ಯಾರ್ಯಾರು ಬರೋರು ಅದಾರ ಪೈಪ್ಲೈನ್ದಾಗ ಭಾಳ ಮಂದಿದಾರೆ ಬಟ್ ಎಸ್ ನಾವು ಒಂದು ಮೂರು ಜನ ಸಣ್ಣ ಟೀಮ್ ಇಟ್ಕೊಂಡೆ ದೊಡ್ಡ ಕನಸು ಇಟ್ಕೊಂಡು ಮುಂದೆ ಆತೀವಿ ಸೊ ನಿಮ್ಮ ಸಪೋರ್ಟ್ ಏನೈತಿ ಯಾವ್ದಾದ್ ಪಾಡ್ಕಾಸ್ಟ್ ಯಾವ್ದಾದ್ ಎಪಿಸೋಡ್ ಬರ್ತೈತಿ ಕಾಮೆಂಟ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಭಾಳ ಎಫರ್ಟ್ ಬೇಕು ರೀ ಎಲ್ಲ ಅರೇಂಜ್ ಮಾಡೋಕ್ಕೆಲ್ಲ ಮಾಡೋಕೆ ಬಟ್ ಬಿ ಆನೆಸ್ಟ್ ಹಿಂಗೆ ಸುಮ್ಮನೆ ಇವನು ಫ್ಯಾನ್ ಅಂತೇಳಿ ಇದಂತಲ್ಲ ನೀವು ಒಬ್ಬೊಬ್ಬರು ನಂಗೆ ಪ್ರೊಡಕ್ಟಿವ್ ಕ್ರಿಟಿಸಿಸಮ್ ಕೊಟ್ಟಿರಿ ಒಬ್ಬೊಬ್ಬರು ಭಾಳ ಮಂದಿ ಹೇಳಿದ್ರು ನಾವು ಅದನ್ನು ತೊಗೊಂಡೆವ ಕ್ರಿಟಿಸಿಸಮ್ ತೊಗೊಂಡ್ರ ಮೇಲೆ ಆ್ಯಕ್ಟು ಮಾಡೇವಿ ಫಾರ್ ಎಕ್ಸಾಂಪಲ್ ಇಂಟ್ರೊಡಕ್ಷನ್ ಕೊಡಪ್ಪ ಬಾ ಎಲ್ಲ ನಮಗೆಲ್ಲರೂ ಗೊತ್ತಿರಂಗಿಲ್ಲ ಯಾರು ಗೆಸ್ಟ್ ಬಂದಾರು ಗೊತ್ತಿರಂಗಿಲ್ಲ ನಮಗೆ ಐಡ್ಯಾನೇ ಇರಂಗಿಲ್ಲ ಏನು ಏನು ಹೊಂಟೇವಂತೆ ಸೊ ಅದು ರೆಲೆವೆಂಟ್ ಅನ್ನಿಸ್ತು ಆ್ಯಕ್ಚುಲಿ ಸೊ ಇಂಟ್ರೊಡಕ್ಷನ್ ಪಾರ್ಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಹಂಗೆ ಹಲವಾರು ಪ್ರೊಡಕ್ಟಿವ್ ಕ್ರಿಟಿಸಿಸಮು ಬಂದಿದ್ದೆಲ್ಲ ನಾವು ನೋಡ್ಕೊ ಏನೇನು ಪಾಸಿಬಲ್ ಐತಿ ಮಾಡ್ತೀವಿ ನಮ್ಮ ವಿಜನ್ ಇಂಥ ಏನು ಸೈಡ್ ಲೈನ್ ಹೋಗ್ಕೈತಿ ಅದನ್ನ ನಾವು ಒಪ್ಕೊಳೋಕಿಲ್ಲ ಅದಕ್ಕೆ ನಂಗೆ ಆ ವಿಜನ್ನಿಗೆ ಕನ್ಸಿಸ್ಟೆಂಟ್ ಇಡೋದೈತಿ ಬಂದು ಬೆಳಿಬೇಕಂತಂದ್ರೆ ಒಂದು ಲೀನಾಗಿ ಒಂದು ವಿಜನ್ದಾಗ ನಡಿಬೇಕಂತ ನನ್ನ ಬಿಲೀಫೆ ಬಟ್ ಯಾರ್ಯಾರು ಕಾಮೆಂಟ್ ಹೊಡೆದು ಇಷ್ಟು ಪ್ರೀತಿ ಎಲ್ಲ ತೋರ್ಸಾತೀರಿ ಸ್ಟೋರಿದಾಗ ಶೇರ್ ಮಾಡ್ತೀರಿ ತನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತೀರಿ ನಿಮಗೆಲ್ಲಾರಿಗೂ ದೊಡ್ಡ ಹಗ್ಗ ಇದಕ್ಕೆ ನಾನು ರಿಯಲ್ ಲೈಫ್ದಾಗ ಹಕ್ಕ ಕೊಡೋಕ್ಕೆ ಭಾಳ ಹಾಕ್ಕೊಡಿದೀನಿ ನನ್ನ ಮೇಲೆ ಯಾರ್ಯಾರು ನಂಬಿರಿ ಸ್ಕ್ಯಾಂಡಿ ಏನು ಏರ್ ಸ್ಕ್ಯಾಂಡಿ ಮ್ಯಾನ್ ಏನು ಮಾಡಿದ್ರು ಒಂದು ಕ್ವಾಲಿಟಿ ಕೊಡ್ತಾನಪ್ಪ ಒಂದು ಗಿಚ್ಚು ಕಾಂಟೆಂಟ್ ಕೊಡ್ತಾನೆ ಸುಮ್ ಕುಂತ ಅಂದ್ರೆ ಸುಮ್ ಕುಂತಿರಂಗಿಲ್ಲ ರೀ ಬರ್ತಾದ ಮೇಲೆ ಏನೋ ಬೇರೆ ಅದಂತಂದಾಗ ಚಲೋ ಮಾಡಿ ಕೊಟ್ಟ ನಮಗೆ ಚಲೋ ಕಾಂಟೆಂಟ್ ಅಂತ ಅಂದಿದ್ದು ಯಾರು ನಂಬಿರಿ ಥ್ಯಾಂಕ್ ಯು ಸೋ ಮಚ್ ಏನಾರ ಒಂದಿಲ್ಲ ಇನ್ನೊಂದು ರೀತಿಲಿ ನಿಮಗೆ ಬೇಜಾರು ಮಾಡಿದರೆ ಕ್ಷಮೆ ನನ್ನ ನಿಂತ್ರೆ ಬಟ್ ನನಗದೇನು ಮಾಡೋದೈತಲ್ಲ ಫುಲ್ ಆನೆಸ್ಟ್ಲಿ ಎಲ್ಲ ಮಾಡೋದೈತೆ ನಿಮಗೆ ಮೋಸ ಮಾಡೋದಿಲ್ಲ ನನಗೆ ಅದು ಭಾಳ ಹಿಂಗೆ ಒಳಗೆ ನಂಗೆ ತಿಂದ್ಬಿಡ್ತೈತೆ ಏ ಯಾವ್ಲಿ ಬಿಡ ನಡೀತ ತಗೋ ನಂಗೆ ಅದು ನಡೀತ ತಗೋ ಭಾಳ ಹೇಟ್ ಆಗ್ತೈತಿ ಹೋಲಿ ಬಿಡ ನಡೀದ ತಗೋ ಅಷ್ಟು ನನಗೆ ನೋಡಾತಿರ್ಪ್ಪಾ ನೀವು ಎಷ್ಟೋ ಒಂದೊಂದು ತಾಸು ಎರಡು ತಾಸು ರೀಲ್ಸ್ ನೋಡ್ತಿರ್ತೀರಿ ಒಂದೂರು ಎರಡು ನಿಮಿಷ ಕೊಡೋಣ ಟೈಮಿಗೆ ವ್ಯಾಲ್ಯೂ ನನಗೆ ಮನಿಗೆ ಫಾಲೋ ಮಾಡೋಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಆಡಿಯನ್ಸಿಗೆ ಒಂದು ರೀಸನ್ ಕೊಡಬೇಕು ಯಾರು ಬಂದು ಮನಿಗೆ ಎದಕ್ಕೆ ಫಾಲೋ ಮಾಡ್ತಿಲ್ಲ ಅಂತ ನಾವು ಅವ್ರ ಕಡೆ ಒಂದು ಆನ್ಸರ್ ಇರಬೇಕು ಅದು ಆನ್ಸರ್ ನಾನು ನಿಮಗೆಲ್ಲರೂ ಕೊಡ್ತೀನಿ ಸೊ ಯಾರ್ಯಾರು ಮಾತು ಕತೆ ಸ್ಕ್ಯಾಂಡಿ ಮ್ಯಾನಿಗೆ ಇಷ್ಟು ಪ್ರೀತಿ ನಂಬಿಕೆ ಕೊಟ್ಟಿರಿ ಹಿಂಗೆ ಹೋಗೋಣ ನಮ್ದು ಇನ್ನೊಂದು ಚಾನಲ್ ಅದು ಏನು ಹಿಂದಿ ಇಂಗ್ಲೀಷ್ ಚಾನಲ್ ಅಂದೆ ಅದೂ ನಡ್ಸ್ಕೊತು ಅದು ಬೆಳೆಸ್ರಿ ಅದಕ್ಕೂ ಸಪೋರ್ಟ್ ಮಾಡಿರಿ ಏನು ಭಾಳ ಇಮೋಷ್ನಲ್ ಐತ್ರಿ ನನಗೇನೋ ಹಿಂಗೆ ನೋಡಬೇಕೇ ಹಿಂಗೆ ಎದಕ್ಕೆ ಹಿಂಗೆ ಆಗತ್ತೈತೆ ಅಂದ್ರೆ ನನ್ಕೊಳಕ್ಕೆ ಹೋಗ್ ಬಟ್ ನಂದು ಒಳಗಿಂದ ನಂಗೆ ಹೊರಗೆ ಹಾಕುದ ದೊಡ್ಡ ಮತ್ತೆ ಬರಾತೈತೆ ಬರಾತೈತಿ ಬಟ್ ಧನ್ಯವಾದ ಅಂತ ಅಷ್ಟೇ ಹೇಳ್ಬೋದೆ ಲಾಸ್ಟಿಗೆ ವರ್ಡ್ಸ ಸಿಗೋಲ್ಲ ಐ ಮ್ಯಾಟ್ ಬಿ ರಿಪೀಟಿಂಗ್ ಮೈ ಸೆಲ್ಫ್ ಬಟ್ ಆಮ್ ಸಾರಿ ಸೊ ಎಸ್ ಟ್ವೆಂಟಿ ಟ್ವೆಂಟಿ ತ್ರೀಗೆ ನಮಗೆಲ್ಲರಿಗೂ ಸ್ವಾಗತ ಇಷ್ಟು ನಮ್ಮ ಪ್ಲ್ಯಾನ್ಸ್ ಐತೆ ನಾವು ಎಕ್ಸಿಕ್ಯೂಟ್ ಮಾಡೋಣ ಟ್ವೆಂಟಿ ಟ್ವೆಂಟಿ ತ್ರೀ ಒಂದು ಎಕ್ಸೈಟಿಂಗ್ ಇಯರ್ ಐತಿ ನಮ್ಮದು ಡೆಡ್ ಲೈನ್ಸ್ ನಾವು ಸ್ವಲ್ಪ ಸ್ಟೀಪ್ ಇಟ್ಟು ಆ್ಯಂಬಿಷಸ್ ಇಟ್ಟೇವಿ ನಮ್ಮದು ಗೋಲ್ಸ್ ಆ್ಯಂಬಿಷಸ್ ಇಟ್ಕೊಂಡೇವಿ ಅದನ್ನು ನಾವು ಅಚೀವ್ ಮಾಡೋಕೆ ನಾ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತೀನಿ ಬಿಟ್ಟು ಕೊಡೋಕ್ಕೆ ಬಿಟ್ಟು ಕೊಡೋ ಮನುಷ್ಯನ ಅಲ್ಲ ಆಗ್ಬೇಕಂದ್ರೆ ಆಗ್ಬೇಕನ್ನೋ ಮನುಷ್ಯನ ಅದು ಇನ್ನೂ ಪೀಕಿಗೆ ಹೋಗಿ ಇನ್ನೂ ಕಷ್ಟಪಟ್ಟು ಇನ್ನೂ ಚಲೋ ಕಾಂಟೆಂಟ್ ಕೊಡ್ತೇನೆ ನಾನು ದ್ಯಾಟ್ ವಿಲ್ ಆಲ್ವೇಸ್ ಬಿ ದರ್ ಸ್ಕ್ಯಾಂಡಿಂಗ್ ಮ್ಯಾನ್ ಕ್ವಾಲಿಟಿ ಕಾಂಟೆಂಟ್ ಕೊಡೋದು ಬಿಡಂಗಿಲ್ಲ ಅದೊಂದು ನಂಬಿಕೆ ನಾನು ನಿಮ್ದು ಉಳಿಸ್ಕೊಂತ ಹೋಗ್ತೇನೆ ಸೊ ಇದನ್ನು ನೀವು ನಮ್ಮ ಪಾಡ್ಕಾಸ್ಟ್ ಆಡಿಯೋ ಪ್ಲಾಟ್ಫಾರ್ಮ್ದಾಗ ಯಾರ್ಯಾರು ಕೇಳ್ತೀರಿ ಅಲ್ಲಿ ನಮಗೆ ಫಾಲೋ ಹೊಡೋದು ಶೇರ್ ಹೊಡ್ದು ಮರಕ್ಕೆ ಹೋಗ್ಬೇಡ್ರಿ ಇಲ್ಲಿ ರೇಟಿಂಗ್ಸ್ ಕೊಡೋದು ಮರಾಕ್ ಹೋಗ್ಬೇಡ್ರಿ ಯೂಟ್ಯೂಬ್ದಾಗ ಕಾಮೆಂಟ್ ಹೊಡ್ದು ಮರಾಕ್ ಹೋಗ್ಬೇಡ್ರಿ ನಮಗೆ ಡಿ ಎಮ್ ಕಳಿಸ್ತೀರಿ ನೀವು ಇನ್ಸ್ಟಾಗ್ರಾಮ್ದಾಗ ಹಿಂಗೆ ಚಲೋ ಇರ್ತೈತಿ ಭಾರೀ ಇರ್ತೈತಿ ನನಗೆ ಒಂದು ಲೋಲಿನೆಸ್ ಇಂದ ಹೊರಗೆ ಬರ್ತೈತಿ ಅಂತೇಳಿ ಅದನ್ನು ಕಾಮೆಂಟ್ ಹೊಡಿರಿ ಅದು ಹಲಗರದನ್ನ ಪುಷ್ ಆಗಿ ನಮ್ಮದು ಪಾಡ್ಕಾಸ್ಟ್ ಇನ್ನೂ ಭಾಳ ಮಂದಿ ರೀಚ್ ಆಕೈತಿ ಸೊ ಈ ಸೈಡ್ ಕರ್ನಾಟಕ ತುಂಬ ಒಂದು ಜಾನ್ರದಾಗ ರೂಲ್ ಮಾಡೋದು ಒಂದೇ ಮಾಡೋದೈತ ನನಗೆ ಇಟ್ ಹ್ಯಾಸ್ ಟು ಬಿ ಆನ್ ದಟ್ ಒನ್ ಆಫ್ ದ ಟಾಪ್ ಇಟ್ ವಿಲ್ ಬಿ ನಿಮ್ಮ ಸಪೋರ್ಟ್ ಕಂಟಿನ್ಯೂಸ್ಲಿ ಇರಲಿ ಇದಿಷ್ಟ ಹೇಳ್ತಾ ಧನ್ಯವಾದ ಮತ್ತೆ ಹೇಳೋಕೆ ಕಷ್ಟ ಪಡ್ತೀನಿ